ವೀಕ್ಷಕರೆ ಶುಭೋದಯ ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಸಂಸ್ಕಾರಗಳ ಝೇಂಕಾರ ಶನಿವಾರದ ವಿಶೇಷ ಓಂಕಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಆತ್ಮೀಯ ಸ್ವಾಗತ ಸುಸ್ವಾಗತ ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶ್ರೀಯುತರು ಖ್ಯಾತ ಜ್ಯೋತಿಷ್ಯರು ಸಂಖ್ಯಾಶಾಸ್ತ್ರಜ್ಞರು ಸದಾದೇವಿಯ ಉಪಾಸಕರು ಹಾಗೂ ವೈಬ್ರೇಷನ್ ಗುರುಗಳು ಶ್ರೀ ಶ್ರೀ ರವಿಶಂಕರ್ ಗುರುಜಿಯವರು ಗುರುಜಿ ನಮಸ್ಕಾರ ಓಂಕಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮಗೆ ನಮಸ್ತೆ ಶಂಕರ ಗುರುಜಿ ಶನಿವಾರದ ಈ ಶುಭ ದಿನ ಏನೆಲ್ಲ ವಿಶೇಷ ಮಾಹಿತಿ ಹೊತ್ತು ತಂದಿದ್ದೀರಾ ಶನಿವಾರ ಅಂತ ಹೇಳಿದ್ರೇನೆ ಮುದ್ರೆಗಳ ಸಂಭ್ರಮ ಇವತ್ತು ಒಂದು ವಿಶೇಷವಾದಂತ ಮುದ್ರೆಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅತಿ ಮುಖ್ಯವಾಗಿ ಈ ಒಂದು ಮುದ್ರೆಯನ್ನು ಹೃದಯ ರೋಗಿಗಳು ಅಭ್ಯಾಸ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ಎಸ್ಪೆಷಲಿ ಕೊಲೆಸ್ಟ್ರಾಲ್ ಇಂದ ಬಳಲ್ತಿರ್ತಕ್ಕಂಥವರಿಗೆ ವಿಶೇಷ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ನಿಂದ ಬಳಲ್ತಿರ್ತಕ್ಕಂಥವರಿಗಂತೂ ಅದ್ಭುತವಾದಂತಹ ರಾಮಬಾಣ ಅತಿ ಮುಖ್ಯವಾಗಿ ಈ ಪಾರ್ಕಿನ್ಸನ್ ಕಾಯಿಲೆ ಒಂಥರ ಶೇಕ್ ಆಗ್ತಾ ಇರುತ್ತೆ ಬಾಡಿ ಕಟ 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 ಅಂತಿರುತ್ತೆ ಪಾಪ ನಡೆದ್ರು ಓಡಾಡಿದ್ರು ಕುಳಿತರು ಅನ್ನತಕ್ಕಂಥ ಒಂದು ಭಾವ ಅಂತಹವರಿಗೂ ಕೀಲು ನೋವುಗಳಿಂದ ಸಮಸ್ಯೆಯಿಂದ ಬಳಲ್ತಿರ್ತಕ್ಕಂಥವರಿಗೆ ಸಂಧಿವಾತದಿಂದ ಬಳಲ್ತಿರ್ತಕ್ಕಂಥವರಿಗೆ ಮಂಡಿ ನೋವಿನಿಂದ ಬಳಲ್ತಿರ್ತಕ್ಕಂಥವರಿಗೆ ಕಿವಿ ನೋವಿನಿಂದ ಬಳಲ್ತಿರ್ತಕ್ಕಂಥವರಿಗೆ ಭುಜ ನೋವಿನಿಂದ ಬಳಲ್ತಿರ್ತಕ್ಕಂಥವರಿಗೆ ಅತಿ ಮುಖ್ಯವಾಗಿ ಕುತ್ತಿಗೆ ನೋವು ಕೆಲವರು ಯಾವಾಗಲೂ ಕುತ್ತಿಗೆ ಲಟ್ ಲಟ್ ಅಂತ ತೆಗಿತಾನೆ ಇರ್ತಾರೆ ಕಟ ಕಟ ಅಂತ ಯಾಕೆಂದರೆ ಬಿಕಾಸ್ ಸ್ಟ್ರೆಸ್ ಒಳಗಡೆ ಎಲ್ಲೋ ಒಂದು ಸ್ಟ್ರೆಸ್ ಹಾಕಿ ಒಂದೇ ಪೋರ್ಷನಲ್ಲಿ ಕೆಲಸಕ್ಕೆ ಕೂತ್ಕೊಂಡು ಆ ಒಂದು ಕುತ್ತಿಗೆಗೆ ಸ್ಟ್ರೆಸ್ ಕೊಡ್ತಕ್ಕಂಥದ್ದಾಗುತ್ತೆ ಇಲ್ಲ ಸರಿಯಾಗಿ ಬಳಸದ ದಿಂಬಿನಿಂದ ಕೆಲವರು ತುಂಬ ಹೈಟಾಗಿ ದಿಂಬಿಟ್ಕೊಂಡಿರ್ತಾರೆ ಅದು ಗೊತ್ತಿಲ್ಲ ಆ ದಿಂಬು ಹೊರಕೊಂಡು ಟಿ ವಿ ನೋಡ್ತಕ್ಕಂಥದ್ದು ಮಲಗಿರ್ತಕ್ಕಂಥ ಪೊಸಿಷನಲ್ಲಿ ಸೊ ಅದು ಕೂಡ ಮಲಗಿಕೊಂಡು ಕುತ್ತಿಗೆ ಆ ಒಂದು ಪುಸ್ತಕ ಓದ್ತಕ್ಕಂಥದ್ದು ಅದರಿಂದಲೂ ಕುತ್ತಿಗೆನೋ ಬರುತ್ತೆ ಒಂಚೂರು ವೀಲ್ ಚೇರ್ ಥರ ಮಲಗಿಕೊಂಡು ಆ ಬಸ್ ಜರ್ನಿನಲ್ಲಿ ಈ ಟ್ರೈನ್ ಜರ್ನಿನಲ್ಲಿ ಹಿಂಗೆ ಕೈ ಇಟ್ಕೊಂಡು ಕೆಲವರು ಪುಸ್ತಕ ಓದೋ ಅಭ್ಯಾಸ ಇರುತ್ತೆ ಇಲ್ಲ ಟಿ ವಿ ನೋಡೋ ಅಭ್ಯಾಸ ಇರುತ್ತೆ ಅಂಥವರಿಗೆ ಸಿವಿಯರ್ ಆಗಿ ಕೆಲವೊಮ್ಮೆ ಈ ಒಂದು ಕುತ್ತಿಗೆ ನೋವು ಬರ್ತಕ್ಕಂಥದ್ದು ಇಲ್ಲ ಸರ್ವೈವಿಕಲ್ ಆಫ್ ಸ್ಪಾಂಡೇಸಿಸ್ ಅಂತಕ್ಕಂಥ ಒಂದು ಪ್ರಾಬ್ಲಮ್ ಹೇಳ್ತವೆ ಆ ಕುತ್ತಿಗೆಯ ನರಗಳು ಎಳೆಯತಕ್ಕಂಥ ಒಂದು ಸಮಸ್ಯೆ ಅದಕ್ಕೂ ಕೂಡ ಈ ಒಂದು ಮುದ್ರಾ ವಿಶೇಷ ರಾಮಬಾಣ ಆಗ್ತಕ್ಕಂಥದ್ದಾಗುತ್ತೆ ಅದ್ಭುತ ನಿಮ್ಮನ್ನು ನೀವು ಪೂರ್ತಿ ಕಂಟ್ರೋಲ್ ಇಟ್ಕೋಬಹುದು ದೇಹಕ್ಕೆ ಒಂಥರ ಶಕ್ತಿ ಬಂದಂತಹ ಒಂದು ಭಾವ ಅಂತಹದೊಂದು ವಿಶೇಷವಾದಂಥ ಮುದ್ರೆಯನ್ನು ತಿಳಿಸ್ಕೊಡ್ತೇನೆ ಇವತ್ತು ಸುಖಾದ ನೋಡಿ ಏನು ಈ ಪಶ್ಚಿಮಕ್ಕೆ ನೀರು ಹೋದರೆ ಯಾವ ಸಮಸ್ಯೆಗಳು ಅನ್ನತಕ್ಕಂಥದ್ದು ನಾನು ಹೇಳ್ತಿದ್ದೆ ಮನೆ ಕಟ್ಟಿದ್ದೀರಾ ಆ ಮಳೆ ನೀರು ಬೀಳ್ತಿದೆ ಆ ಪಶ್ಚಿಮಕ್ಕೆ ಮಳೆ ನೀರು ಹೋಗ್ತಿದೆ ಆ ಪಶ್ಚಿಮದಿಂದ ಜಾರಿ ಬೀಳ್ತಿರ್ತಕ್ಕಂಥ ಒಂದು ಮಳೆ ಸೊ ಏನಾಗಬಹುದು ಅನಾಹುತ ಅನ್ನೋದ್ರ ಬಗ್ಗೆ ಹಲವಾರು ಮಾಹಿತಿ ಕೊಡ್ತಿದ್ದೆ ಹಾಗೆ ದಕ್ಷಿಣಕ್ಕೂ ಕೂಡ ಮಳೆ ನೀರು ನಿಮ್ಮ ಮನೆ ಮೇಲೆ ಬಿದ್ದು ದಕ್ಷಿಣಕ್ಕೆ ನೀರು ಹೋಗ್ತಿದ್ರೆ ಏನಾಗಬಹುದು ಅನ್ನುವುದಕ್ಕೂ ಕೂಡ ವಿಶೇಷ ಪರಿಹಾರಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಸೊ ಒಂದು ಪೇಪರು ಪೆನ್ಸಿಲ್ ತೆಗೆದಿಟ್ಕೊಳ್ಳಿ ಹಾಗೆ ಇವತ್ತು ಒಂದು ವಿಶೇಷವಾದಂಥ ಮನೆ ಮಾಡ್ತಿದ್ದೆ ಎಲ್ಲರೂ ನೋಡಿದ್ದೀರಾ ಎಲ್ರಿಗೂ ಗೊತ್ತಿದೆ ಆದರೂ ಅದರಲ್ಲಿ ಅಷ್ಟೊಂದು ಗತ್ತಿದೆಯಾ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಮುಖ್ಯವಾಗಿ ಗರ್ಭಿಣಿಯರಿಗೆ ರಾಮಬಾಣವಾದಂತಹ ಒಂದು ಮನೆ ಮತ್ತು ಅಜೀರ್ಣ ಸಮಸ್ಯೆಯಿಂದ ಬಳಲ್ತಿರ್ತಕ್ಕಂಥವರಿಗೆ ಇನ್ನೂ ವಿಶೇಷವಾದಂಥ ಮನೆ ಮತ್ತು ಮಕ್ಕಳಿಗೆ ಕಾನ್ಸಂಟ್ರೇಷನ್ ಪ್ರಭಾವ ಆಗ್ತಿದೆ ಅಂತ ಇಟ್ಕೊಳ್ಳಿ ಯಾಕೋ ಕಾನ್ಸಂಟ್ರೇಷನ್ ಇಲ್ಲ ಓದಿನಲ್ಲಿ ನೆನಪಿನ ಶಕ್ತಿನಲ್ಲಿ ಸ್ವಲ್ಪ ಏರುಪೇರು ಆಗ್ತಿದೆ ಅನ್ನೋದಾದರೂ ಕೂಡ ದಿನಕ್ಕೆ ಒಮ್ಮೆಯಾದರೂ ಬ್ರೇಕ್ಫಾಸ್ಟ್ ನಂತರ ಬೆಳಿಗ್ಗೆ ಅವರೇನಾದರೂ ಇದನ್ನು ಸೇವಿಸಿದರೆ ಆ ನೆನಪಿನ ಶಕ್ತಿಗೆ ಒಂದು ರಾಮಬಾಣ ಅಯ್ಯೋ ನಿದ್ದೆನೇ ಬರೋದಿಲ್ಲ ಗುರುಗಳೇ ತುಂಬ ಒದ್ದಾಡ್ತೀವಿ ಗುರುಗಳೇ ರಾತ್ರಿ ಊಟ ಆದಮೇಲೆ ಈ ಒಂದು ಮನೆ ಮದ್ದನ್ನು ಸೇವಿಸುವುದರಿಂದಲೂ ಅದರ ಜೊತೆಯಲ್ಲಿ ಒಂದು ಲೋಟ ಹಾಲು ಕಲ್ಲು ಸಕ್ಕರೆ ಸೇರಿಸಿ ಕುಡಿದ್ರೆ ಎಂಥ ನಿದ್ರಾಹೀನತೆ ಸಮಸ್ಯೆ ಇರತಕ್ಕಂಥವ್ರಿಗೂ ಜೋಜೋ ಜೋಜೋ ಅಂತ ನಿದ್ದೆ ಬರತಕ್ಕಂಥ ಒಂದು ಭಾವ ಆದರೆ ಯಾರು ಡ್ರೈವರ್ಸು ಇದನ್ನು ಬಳಸೋ ಆಗಿಲ್ಲ ಡ್ರೈವಿಂಗಲ್ಲಿರೋರು ಅದರಲ್ಲೂ ರಾತ್ರಿ ಪಾಳಿ ಕೆಲಸ ಮಾಡೋರು ಇದನ್ನು ಹೆಚ್ಚಾಗಿ ಬಳಸೋ ಆಗಿಲ್ಲ ಇನ್ನು ಡಿಪ್ರೆಷನ್ ಆಗ್ತಿದೆ ಯಾಕೋ ಒಂದೊಂದು ಸಮಯ ಒಂಟಿ ಅನಿಸುತ್ತೆ ಏನೂ ಬೇಡ ಅನಿಸುತ್ತೆ ಅಂಥ ಸಂದರ್ಭದಲ್ಲೂ ಈ ಒಂದು
ವಸ್ತುವನ್ನು ತಗೊಳ್ಳೋದ್ರಿಂದ ಮನಸ್ಸನ್ನು ತುಂಬ ಉಲ್ಲಾಸವಾಗಿಡತಕ್ಕಂಥ ಒಂದು ಮನೆ ಮದ್ದು ಅನ್ನತಕ್ಕಂಥ ಮಾತು ಕೂಡ ಹೇಳ್ತಾರೆ. ಸರಿಯಾಗಿ ಮೋಷನ್ ಬರ್ತಿಲ್ಲ, ತುಂಬ ವಿಶೇಷ. ಅಲ್ಸರ್ ಸಮಸ್ಯೆಗಳಿದೆ ಅನ್ನತಕ್ಕಂಥದ್ದಾದರೆ ವಿಶೇಷವಾದಂತಹ ರಾಮಬಾಣ ಹಲವಾರು ಉಪಯೋಗಗಳ ಭಂಡಾರವೇ ಇದೆ. ಈ ಒಂದು ಮನೆ ಮದ್ದಿನಲ್ಲಿ ವಿಶೇಷವಾಗಿ ನೀವು ತೆಗೆದುಕೊಳ್ತಕ್ಕಂಥ ವಸ್ತುವಿನಲ್ಲಿ ಆ ಒಂದು ಪ್ಲೇಟ್ಲೆಟ್ಸನ್ನು ಇನ್ಕ್ರೀಸ್ ಮಾಡ್ತಕ್ಕಂಥದ್ದು, ರಕ್ತ ಹೆಪ್ಪುಗಟ್ಟುವಿಕೆಯನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು, ಹಿಮೋಗ್ಲೋಬಿನ್ ಲೆವೆಲನ್ನು ಇನ್ಕ್ರೀಸ್ ಮಾಡ್ತಕ್ಕಂಥದ್ದು, ಐರನನ್ನು ಹೆಚ್ಚಿಸ್ತಕ್ಕಂಥ ವಿಶೇಷವಾದಂತಹ ಮನೆ ಮದ್ದಿನ ವಸ್ತಿದು. ಸೊ ನಿಮ್ಮ ಬೋನ್ಸ್ ಸ್ಟ್ರಾಂಗ್ ಆಗಬೇಕಾ, ನಿಮ್ಮ ಸೊಂಟ ಸ್ಟ್ರಾಂಗ್ ಆಗಬೇಕಾ, ಒಳ್ಳೆ ನಿದ್ದೆ ಮಾಡಬೇಕಾ, ಒಳ್ಳೆ ಮೋಷನ್ ಹೋಗಬೇಕಾ, ಪೌಷ್ಟಿಕಾಂಶ ತುಂಬ ಹೆಚ್ಚಾಗಿ ಐರನ್ ಕಂಟೆಂಟ್ ಸಿಗಬೇಕಾ, ಜಿಂಕ್ ಕಂಟೆಂಟ್ ಸಿಗಬೇಕಾ, ಈ ಒಂದು ವಸ್ತುವನ್ನು ತಗೋಬೇಕಾ, ಅದು ಯಾವ ವಸ್ತು ಏನು ತಿಳ್ಕೋಬೇಕಾ. ಸೊ ಮುಂದಿನ ಭಾಗದಲ್ಲಿ ಕಾದು ನೋಡಿ, ಯಾಕೆಂದರೆ ಎಲ್ಲ ಒಂದೇ ಸಲ ಹೇಳಿಬಿಟ್ರೆ ತಿಳಿಸ್ಕೊಡ್ಬಾರ್ದು, ಒಂದೊಂದು ಚೂರೆ ಹೋಳಿಗೆ ಊಟ ಹಾಕಬೇಕು, ಹೌದಲ್ವರು? ಇರಲಿ, ಇವತ್ತಿನ ವಿಶೇಷವನ್ನು ನೋಡ್ಬಿಡೋಣ. ವಿಜಯ ಸಂವತ್ಸರದ ಈ ಒಂದು ಶನಿವಾರ ಕೃಷ್ಣ ಪಕ್ಷದ ಸಪ್ತಮಿ ತಿಥಿ, ಪೂರ್ವಾಭಾದ್ರ ನಕ್ಷತ್ರ, ಸೌಭಾಗ್ಯ ಯೋಗ ಶನಿವಾರ. ಈ ಒಂದು ಶನಿವಾರ ಸೌಭಾಗ್ಯ ಯೋಗ ಹಾಗೂ ಪೂರ್ವಾಭಾದ್ರ ನಕ್ಷತ್ರ ಮೂರೂ ಬಂದಿದೆ. ಸೌಭಾಗ್ಯ ಅಂದ್ರೆ ಒಂಥರ ಸೌಭಾಗ್ಯವನ್ನು ಪಡೆಯತಕ್ಕಂಥದ್ದು. ಯೋಗಗಳು ಅತಿ ಮುಖ್ಯವಾಗಿ ಕೂಡ ನೋಡ್ಕೋತೇವೆ ನಾವು, ಒಳ್ಳೆಯದಾ ಕೆಟ್ಟದ್ದಾ ಸರಿಪಡಿಸ್ಕೋಬೋದಾ ಇಲ್ಲವಾ ಅನ್ನತಕ್ಕಂಥ ಭಾವಾರ್ಥದಲ್ಲಿ. ಸೊ ಇವತ್ತು ತುಂಬ ಚೆನ್ನಾಗಿದೆ. ಇನ್ನು ಗುರು ನಕ್ಷತ್ರ ಅತಿ ಮುಖ್ಯವಾಗಿ ಗುರುವಿಗೆ ಸಂಬಂಧಪಟ್ಟಂತಹ ವಿಶೇಷವಾದಂಥ ಒಂದು ದಿನ. ಶನಿವಾರವೇ ಬಂದಿರೋದ್ರಿಂದ ದಾನಗಳನ್ನು ಮಾಡಲಿಕ್ಕೆ ಈ ಸೌಭಾಗ್ಯ ಯೋಗದಂದು ಶ್ರೇಷ್ಠವಾಗಿರುತ್ತೆ. ಕೊಂಡುಕೊಳ್ಳತಕ್ಕಂಥದ್ದು ಬಂಗಾರ, ವಸ್ತ್ರ, ಮನೆ, ಭೂಮಿ, ವಾಹನ, ಕೀರ್ತಿ, ಪದವಿ, ಪ್ರತಿಷ್ಠಾ, ಸನ್ಮಾನ. ಯಾರೋ ಸನ್ಮಾನಕ್ಕೆ ಕರೀತಿದ್ದಾರೆ, ಬರಬೇಕು ಸರ್ ನೀವು ಒಂದಿನ ಫ್ರೀ ಮಾಡಿಕೊಂಡು ಹೇಳಿ ಅನ್ನತಕ್ಕಂಥದ್ದಾದರೆ ಇಂತಹ ದಿನಗಳನ್ನು ನೋಡ್ತೇವೆ. ಇಂತಹ ಒಂದು ಸೌಭಾಗ್ಯ ಯೋಗ ಪೂರ್ವಾಭಾದ್ರ ನಕ್ಷತ್ರ ಏನಾದರೂ ಬಂದಿದ್ರೆ ವಿಶೇಷ. ಶನಿವಾರ ಅಂತೇಳಿದ್ರೆ ಅತ್ಯಂತ ಎತ್ತರವಾದಂತಹ ಒಂದು ಸ್ಥಾನ ಅನ್ನತಕ್ಕಂಥದ್ದು, ಒಂಥರ ಪೂರ್ಣ ತೃಪ್ತ ಅನ್ನತಕ್ಕಂಥದ್ದು. ದೇವಸ್ಥಾನಗಳಿಗೆ ಛತ್ರ ಚಾಮರಗಳನ್ನು ಸಮರ್ಪಿಸತಕ್ಕಂಥದ್ದು, ದೇವರ ಒಂದು ಸಂಕಲ್ಪಗಳಿತ್ತು, ಪೂಜೆಗಳಿತ್ತು, ತುಂಬ ಒಂದು ಯಾವುದೋ ಒಂದು ಹರಕೆ ಇತ್ತು, ತೀರಿಸ್ಕೋಬೇಕು ಅಂದರೆ ಇಂತಹ ದಿನಗಳಲ್ಲಿ ಹೋದರೆ ಪೂರ್ಣ ಹರಕೆ ತೀರತಕ್ಕಂಥ ಒಂದು ಭಾವ ಅಂತ ಹೇಳ್ತೇವೆ. ಪೂರ್ಣ ತೃಪ್ತಿ ಕೊಡತಕ್ಕಂಥದ್ದು, ಸಮಾಧಾನ ಕೊಡತಕ್ಕಂಥದ್ದು, ಪೂರ್ಣ ಆಶೀರ್ವಾದ ತೆಗೆದುಕೊಳ್ಳತಕ್ಕಂಥದ್ದು. ತುಂಬ ದಿನಗಳಾಯಿತು, ಹಿರಿಯರು ಗುರುಗಳು ಅವ್ರನ್ನ ಹೋಗಿ ನೋಡ್ಕೊಂಡು ಬರಬೇಕು, ಆಶೀರ್ವಾದ ತಗೋಬೇಕು, ಬಂಧುಗಳು ಆತ್ಮೀಯರು ಇಂಥ ದಿನ ಹೋಗಿ ಅವರೂ ಕೂಡ ಖುಷಿ ಪಡ್ತಾರೆ, ಪೂರ್ಣ ಆಶೀರ್ವಾದ ದೊರಕತಕ್ಕಂಥದ್ದಾಗುತ್ತೆ. ಗುರುವಿನ ಗದ್ದುಗೆಯ ದರ್ಶನ ಮಾಡಿದ್ರೂ ಕೂಡ ಶ್ರೇಷ್ಠ ಅನ್ನತಕ್ಕಂಥದ್ದು. ಇರಲಿ, ಇನ್ನಷ್ಟು ಮಾತುಕತೆ ಇದೆ, ಮುಂದಿನ ಭಾಗದಲ್ಲಿ ಕಾದು ನೋಡಿ. ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ಮೇಡಮ್, ನಾನು ಸುಮತಿ ಅಂತ ಮೈಸೂರಿಂದ ಮಾತಾಡ್ತಾ ಇರೋದು. ಯಾರ ಬಗ್ಗೆ ಕೇಳ್ಬೇಕಿತ್ಮ? ನನ್ ಬಗ್ಗೆನೆ ಕೇಳ್ಬೇಕಾಗಿತ್ತು ಮೇಡಮ್. ಹುಟ್ಟಿದ ದಿನಾಂಕವನ್ನ ತಿಳಿಸಿ. 1981 March 14 2:00 ಮೇಡಮ್. 14/3/81 ಮೇಡಮ್. ರಾತ್ರಿ 2 ಅಲ್ವಾ? ರಾತ್ರಿ 2, ಶನಿವಾರ ರಾತ್ರಿ 2 ಹುಟ್ಟಿರೋದು ಮೇಡಮ್. ಸರಿ, 1-12 ಒಂದು ಸಂಖ್ಯೆಯನ್ನ ಹೇಳಿ ಸುಮತಿ ಅವರೇ. 9 ಮೇಡಮ್. ಗುರುಜಿ ಇದಾರೆ, ಮಾತಾಡಿ ಮಾ. ನಮಸ್ತೆ ಶಂಕರ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ನಮಸ್ತೆ. ವಿಶೇಷವಾಗಿ ಗುರು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥದ್ದು, ಕಾಕತಾಳೀಯವಾಗಿ ಇವತ್ತು 29/6/2013 ಪೂರ್ವಾಭಾದ್ರ ನಕ್ಷತ್ರವೇ. ನೀವು ಹುಟ್ಟಿರೋದು ಆ ಒಂದು ಗುರು ನಕ್ಷತ್ರವೇ, ಅಂದರೆ ಪುನರ್ವಸು ನಕ್ಷತ್ರ ವಿಶೇಷವಾಗಿ. ಆದರೆ ಎರಡನೇ ಭಾವದಲ್ಲಿ ಕುಟುಂಬ ಸ್ಥಾನದಲ್ಲಿ ಕೇತು ಇರತಕ್ಕಂಥದ್ದು, ಎಲ್ಲೋ ಒಂದು ಕಚ್ಚುವಿಕೆ, ಆ ಸರ್ಪ ಕಚ್ಚುವಿಕೆ ಅನ್ನತಕ್ಕಂಥ ವೈರಾಗ್ಯ. ಗಣಪತಿಗೆ ಮದುವೆ ಇಲ್ಲ, ಗಣಪತಿಯೇ ವೈರಾಗ್ಯ ಅನ್ನತಕ್ಕಂಥ ಒಂದು ಭಾವ ಹೇಗೆ ಹೇಳ್ತೇವೋ ಹಾಗೆ ಆ ಎರಡನೇ ಮನೆಯಲ್ಲಿ ಕೇತು ಕುಳಿತು ನಿಮ್ಮ ಸುಖಭಾವದಲ್ಲಿ ಬೇರೆ, ಸೂರ್ಯ ಕುಳಿತು ಬಿಟ್ಟಿದ್ದಾನೆ, ಕುಜ ಕುಳಿತು ಬಿಟ್ಟಿದ್ದಾನೆ, ಬೆಂಕಿ ಗ್ರಹಗಳು ಖಂಡಿತ ನಿಮ್ಮ ಸುಖಕ್ಕೆ ಕುಕ್ಕಿ ಅನ್ನತಕ್ಕಂಥದ್ದು. ಏನೋ ನೋವು, ಏನೋ ಸಂಕಟ, ದಾಂಪತ್ಯ, ಕುಟುಂಬ, ಮಕ್ಕಳು, ಮನೆ, ವ್ಯವಹಾರ,
ಮನೆಯಲ್ಲಿ ಯಾವ ಹೆಣ್ಣು ಮಕ್ಕಳು ಚೆನ್ನಾಗಿಲ್ಲ ಅತಿ ಮುಖ್ಯವಾಗಿ ತಾಯಿ ಚೆನ್ನಾಗಿಲ್ಲ ಇವಿಷ್ಟು ಆಗ್ತಿರತಕ್ಕಂತ ಒಂದು ಬಾಬತ್ತು ಹೌದೋ ಅಲ್ವೋ ತಾಯಿ ಹೌದು ಗುರುಜಿ ಹೌದು ಗುರುಜಿ ಸರ್ ಈಗ ನೀವೇನ್ ಕೇಳಬೇಕು ಅಂತಿದ್ದೀರಾ ಕೇಳಿ ಗುರುಜಿ ನನಗೆ ಇನ್ನು ಮಕ್ಕಳಾಗಿಲ್ಲ ನನ್ನ ಗುರುಜಿ ನನ್ನ ಸಮಸ್ಯೆ ಏನು ಅಂದ್ರೆ ನಾನು ಚಿಕ್ಕವಳಾಗಿರುವಾಗಲೇ ನನಗೆ ಒಂದಕಡೆ ಮದುವೆ ಮಾಡಿದ್ರು ಅವತ್ತು ಮದುವೆ ಆಗಿ ಒಂದು 6 ತಿಂಗಳು ಜೊತೆಯಲ್ಲಿದ್ದೆ ಅಷ್ಟೇ ಆಮೇಲೆ ಒಂದು 15 14 15 ವರ್ಷ ಮದುವೆ ಆಗಿರಲಿಲ್ಲ ಆಮೇಲೆ ಪುನಃ ಮದುವೆ ಮಾಡಿದ್ರು ಗುರುಜಿ ಈಗಲೂ ಜೀವನ ಅದೇ ತರ ಆಗೋಗಿದೆ ಗುರುಜಿ ಇನ್ನ ಮಕ್ಕಳಿಲ್ಲ ಸರಿ ಸರಿ ಯಾಕೆ ಆತಂಕ ಪಡ್ತೀರಾ ಗುರು ವಕ್ರ ಅಷ್ಟೇ ವಕ್ರವಾಗಿ ಆಗಬೇಕು ನಿಧಾನವಾಗಿ ಆಗಬೇಕು ಆ ಪಂಚಮಾಧಿಪತಿಗೆ ಆ ಸೂರ್ಯ ಸೇರ್ಕೊಂಡಿರೋದ್ರಿಂದ ಆ ಬೆಂಕಿ ಗ್ರಹ ನಾನು ಆಗಲೇ ಹೇಳಿದೆ ಏನೋ ಮಕ್ಕಳು ದಾಂಪತ್ಯ ಒಂದು ನೋವಾಗಬೇಕು ಅನ್ನತಕ್ಕಂಥದ್ದು ಸ್ವಲ್ಪ ಅಮ್ಮ ತಪ್ಪು ತಿಳ್ಕೋಬೇಡಿ ಡಾಕ್ಟರ್ ಹತ್ರ ಚೆಕ್ ಮಾಡಿಸಿದ್ರ ಮಾಡಿಸಿದ್ದೆ ಗುರುಜಿ ನಾನು ಮೊದಲು ಮಾಡಿಸಿದಾಗ ಚೆಕ್ ಮಾಡಿಸಿದಾಗ ಏನು ತೊಂದರೆ ಇಲ್ಲ ನಿಧಾನ ಆಗುತ್ತೆ ಅಂತ ಹೇಳಿದ್ರು ಗುರುಜಿ ಆದ್ರೆ ಈಗ ಸಮಸ್ಯೆ ಇದೆ ಇನ್ನೊಂದ್ಸಲಿ ಹೋಗಿ ಚೆಕ್ ಮಾಡಿಸಿ ನಿಮ್ಮ ಮೊಟ್ಟೆ ಅಂಡಾಣು ಸಮಸ್ಯೆಯೋ ಫೈಬ್ರಾಯ್ಡೋ ಸಿಸ್ಟೋ ಏನೋ ಒಂದು ಪ್ರಾಬ್ಲಮ್ ಇದೆ ನನಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಗುರುಜಿ ಸರಿ 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 ಆತಂಕ ಪಡಬೇಡಿ ಪುಟ್ಟ ಪರಿಹಾರವನ್ನ ಹೇಳ್ತಾನೆ ಅದನ್ನ ಮಾಡತಕ್ಕಂಥದ್ದು ಮಾಡಿ ಶುಕ್ರನ್ ಮರ ಅಂದ್ರೆ ಅಂಜೂರದ ಮರ ಹತ್ತಿ ಮರ ಅನ್ನತಕ್ಕಂಥ ಒಂದು ಭಾವ ಎಲ್ಲಿಯಾದ್ರೂ ಹತ್ತಿರದಲ್ಲಿ ಪೂಜೆ ಮಾಡತಕ್ಕಂಥ ಹತ್ತಿ ಮರ ಇದೆಯಾ ನೋಡಿ ಪ್ರತಿ ತಿಂಗಳು ಶುಕ್ರವಾರ ಹೋಗ್ಬೇಕು ವಿಶೇಷ ಆಗುತ್ತೆ ಶುಕ್ರಾಚಾರ್ಯರ ಮರ ಅನ್ನತಕ್ಕಂಥ ಒಂದು ಮಾತು ಹಾಗೂ ಗುರುವಾರ ಅರಳಿಕಟ್ಟೆ ಅಶ್ವಥ ವೃಕ್ಷ ಎಲ್ಲಿಯಾದ್ರೂ ಇದೆಯಾ ನೋಡ್ಕೊಳ್ಳಿ ಇವೆರಡನ್ನ ಸ್ವಲ್ಪ ಗುರುತು ಹಾಕೋಬಿಡಿ ಅಷ್ಟು ಸಾಕು ಪ್ರತಿ ತಿಂಗಳು ನಿಮ್ಮ ಜನ್ಮ ನಕ್ಷತ್ರದ ದಿನವೇ ಪುನರ್ವಸು ನಕ್ಷತ್ರದ ದಿನ ಅಶ್ವಥ ವೃಕ್ಷಕ್ಕೆ ಹೋಗಿ ಆ ಒಂದು 11 ಸುತ್ತು ಇಲ್ಲ 27 ಸುತ್ತು ಇಲ್ಲ 48 ಸುತ್ತು ಎಡಗಡೆಯಿಂದ ಬಲಗಡೆನೇ ಬರ್ತಕ್ಕಂಥದ್ದಾಗಬೇಕು ಇದನ್ನು ನೆನಪಿನಲ್ಲಿಟ್ಕೊಳ್ಳಿ ಪ್ರಯತ್ನ ಮಾಡಿ ಮಾಡಿ ಅಲ್ಲಿ ದೀಪ ಹಚ್ಚಿ ಬರತಕ್ಕಂಥದ್ದು ಮಾಡಬೇಕು ಒಂದು 10 ನಿಮಿಷ ಕುಳಿತುಕೊಂಡು ಬರ್ತಕ್ಕಂಥದಕ್ಕೆ ಮಾಡಿ ಹಾಗೆ ಎರಡನೇದು ಶುಕ್ರವಾರದಂದು ಬೆಳಗ್ಗೆ ಮಾಡಬೇಕು ತಪ್ಪದೆ ಈ ಒಂದು ಅಂಜೂರದ ಮರಕ್ಕೆ ಹೋಗಿ ಅಲ್ಲಿ ಒಂದು ಪುಟ್ಟದಾಗಿ ಎಲೆ ಅಡಿಕೆ ಎರಡು ಒಂದು ಬಾಳೆಣ್ಣೆ ಇಡತಕ್ಕಂಥದ್ದು ಒಂದು ಪುಟ್ಟ ದೀಪ ಹಚ್ಚಿ ಅಲ್ಲಿ ಒಂದು 15 ನಿಮಿಷ ಆದರೂ ಕುಳಿತು ಬರ್ತಕ್ಕಂಥದ್ದು ಮಾಡಿ ಎಲ್ಲಿಯಾದರೂ ಹತ್ತಿ ಹಣ್ಣು ಸಿಗುತ್ತಾ ಅಂಜೂರದ ಹಣ್ಣು ಆ ಹಣ್ಣು ಒಳಗಡೆ ಹುಳು ಇರುತ್ತೆ ಅಂತ ಅಕ್ಕಂಥದ್ದು ಹೇಳ್ತೀವಲ್ಲ ಆ ಹಣ್ಣು ತಗೋಬಂದು ರಾತ್ರಿ ನೀರಿನಲ್ಲಿ ನೆನೆಸ್ಬಿಡಿ ತುಂಬ ಹೀಟ್ ಇದ್ದೀರಾ ನೀವು ತುಂಬ ಹೀಟು ಅಂದರೆ ಉಷ್ಣ ಜಾಸ್ತಿ ನಿಮಗೆ ಹೌದೋ ಮಾಡ್ತೀನಿ ಗುರುಜಿ ಆ ಒಂದು ಹಣ್ಣನ್ನು ನೀರಿನಲ್ಲಿ ನೆನೆಸ್ಬಿಟ್ಟು ಬೆಳಿಗ್ಗೆ ಎದ್ದ ಮೇಲೆ ಸ್ವಲ್ಪ ದಪ್ಪ ಆಗಿರುತ್ತೆ ಕಿವುಚಿ ಖಾಲಿ ಹೊಟ್ಟೆನಲ್ಲೇ ತಿನ್ನತಕ್ಕಂಥದ್ದು ಮಾಡಬೇಕು ಹಾಗೆ ಈ ಒಂದು ಅರಳಿ ಮರದ ಹತ್ರ ಹೋದಾಗ ಆ ಒಂದು ಅರಳಿ ಮರದ ಹಣ್ಣುಗಳು ಬಿದ್ದಿರುತ್ತೆ ಅಶ್ವಥ ಗಿಡದ್ದು ಆ ಹಣ್ಣುಗಳು ತಗೋಬಂದು ಒಂದು ಬಡ್ಡೆನಲ್ಲಿ ಕಟ್ಟಿ ಒಣಗಿಸ್ಬಿಡಿ ಒಣಗಿಸ್ಬಿಟ್ಟು ಒಂದು 48 ದಿನ ಆದಮೇಲೆ ಅದನ್ನು ಕುಟ್ಟಿ ಪುಡಿ ಮಾಡಿ ಅದನ್ನು ಪ್ರತಿನಿತ್ಯ ರಾತ್ರಿ ಹಾಲಿನಲ್ಲಿ ಸೇವಿಸ್ತಕ್ಕಂಥದ್ದು ಮಾಡಬೇಕು ಹಾಗೂ ಒಂದು ಪುಟ್ಟ ರಸಬಾಳೆ ಹಣ್ಣನ್ನೇ ತಿನ್ನಬೇಕು ಏಲಕ್ಕಿ ಅಲ್ಲ ಪಚ್ಚಬಾಳೆ ಅಲ್ಲ ರಸಬಾಳೆ ಹಣ್ಣು ನೀವು ನಿಮ್ಮ ಯಜಮಾನರು ಇಬ್ಬರು ಅರ್ಧರ್ಧ ತೆಗೆದುಕೊಳ್ತಕ್ಕಂಥದ್ದು ತುಂಬ ವಿಶೇಷ ಇದನ್ನು ತಪ್ಪಿಸ್ತಕ್ಕದೇ ಮಾಡ್ತಕ್ಕಂಥದ್ದು ಮಾಡಿ ಹಾಗೆ ಒಮ್ಮೆ ಆಯಿತು ಅಂತ ಹೇಳಿದ್ರೆ ನಂಜನಗೂಡತ್ರ ಸಂತಾನ ಗೋಪಾಲ ಕೃಷ್ಣ ದೇವಸ್ಥಾನ ಇದೆ ಇಲ್ಲ ನೀವು ಮೈಸೂರಲ್ವಾ ಹೇಳ್ತಿರೋದು ಗುರುಜಿ ಹಾಂ ನಂಜನಗೂಡತ್ರ ಒಂದು ಸಂತಾನ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದೆ ಒಮ್ಮೆ ಹೋಗಿ ದರ್ಶನ ಮಾಡಿ ಅರ್ಚನೆ ಮಾಡಿ ಸಂಕಲ್ಪ ಮಾಡಿಸ್ಕೊಂಡು ಬನ್ನಿ ತುಂಬ ಪವಾಡಗಳನ್ನು ಕೇಳಿರ್ತಕ್ಕಂಥದ್ದು ನಿಮಗೆ ಹತ್ತಿರ ಆಗುತ್ತೆ ಇದೊಂದು ವಿಸ್ಮಯ ನಡೆಯುತ್ತೆ ನಿಮ್ಮ ಧನುರ್ಲಗ್ನಕ್ಕೆ ಈಗ ಪೂರ್ಣ ಗುರುಬಲ ಮಿಥುನ ರಾಶಿಯಾದಂಥ ಗುರು ನಕ್ಷತ್ರಕ್ಕೂ ಪೂರ್ಣ ಗುರುಬಲ ಇರತಕ್ಕಂಥದ್ದು ಸೊ ಯೋಚನೆಯೇ ಮಾಡಬೇಡಿ ಇಷ್ಟು ಮಾಡಿಕೊಳ್ಳಿ ಖಂಡಿತ ಒಂದು 7 ವಾರ ಇಲ್ಲ 7 ತಿಂಗಳಷ್ಟಲ್ಲೇ ಒಂದು ವಿಶೇಷವಾದಂಥ ಗುಡ್ ನ್ಯೂಸನ್ನು ತಗೋಬಂದು ಹೇಳ್ತೀರಾ ಕರೆ ಮಾಡಿ ಚೆನ್ನಾಗಿದ್ದೇವೆ ಗುರುಗಳೇ ಒಂದು ಬದಲಾವಣೆ ಆಗಿದೆ ಜೀವನದಲ್ಲೊಂದು ನೆಮ್ಮದಿಯ ಒಂದು ಜೋಜೋ ಬಂದಿದೆ ಪಾಪು ಬಂದಿದೆ ಅನ್ನತಕ್ಕದ್ದು ಖಂಡಿತ ನಿಮಗೆ ಮಗು ಉಂಟು ಅದು ಗಂಡು ಮಗುವೇ ಉಂಟು ಪಂಚಮಾಧಿಪತಿ ಕುಜನಾಗಿರುವುದರಿಂದ ಅವನ ಜೊತೆ ಸೂರ್ಯ ಸೇರಿರುವುದರಿಂದ ಹೆಚ್ಚಾಗಿ ಗಂಡು ಮಕ್ಕಳಾಗುವ ಸಂಭವವೇ ಹೆಚ್ಚು ಇದೇ ಒಳ್ಳೇದಾಗುತ್ತೆ ಹೋಗಿ ಬನ್ನಿ ಸುಮತಿಯವರೇ ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ ಗುರುಜಿ ಬಹಳಷ್ಟು ವಿಶೇಷವಾದ ಮಾಹಿತಿಯನ್ನ ನೀಡ್ತೀನಿ ಅಂತ ಹೇಳ್ತಾ ಇದ್ವಿ ಮೊದಲಿಗೆ ಏನ್ ತಿಳಿಸ್ತಾ ಇದ್ದೀರಾ ಖಂಡಿತ ಇವತ್ತು ಈ
ಮುದ್ರೆಗಳ ಬಗ್ಗೆ ಹೇಳಬೇಕು ಅನ್ನತಕ್ಕಂಥದ್ದು. ಅದಕ್ಕೂ ಮೊದಲು ರಾಶಿಫಲಕ್ಕೆ ಬಂದ್ಬಿಡೋಣ. ಇವತ್ತಿನ ರಾಶಿಫಲ ಪೂರ್ವಾಪಹದ್ರ ನಕ್ಷತ್ರ ಸೌಭಾಗ್ಯ ಯೋಗದ ಈ ಒಂದು ಪ್ರಭಾವ ನೋಡೋಣ. ಯಾರ್ಯಾರಿಗೆ ಸೌಭಾಗ್ಯ ಇದೆ, ಯಾರ್ಯಾರಿಗೆ ಕಂಟಕ ಇದೆ ಅನ್ನತಕ್ಕಂಥದ್ದು. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಆ ಗುರುಭಾವದಲ್ಲಿ ಚಂದ್ರ ಹನ್ನೆರಡನೇ ಮನೆ, ಆ ಗುರು ಬಂದು ಮೂರನೇ ಮನೆಯಲ್ಲಿ ಇರ್ತಕ್ಕಂಥದ್ದು. ಒಂಥರ ಮೂರು ಹನ್ನೆರಡು ಅನ್ನತಕ್ಕಂಥ ಭಾವ ಹೇಳ್ತೇವೆ. ಸುಖಕ್ಕೋಸ್ಕರ ಓಡಾಟ, ಕೆಲಸ, ಕಾರ್ಯ, ಇರೋ ಕೆಲಸಕ್ಕೂ ಓಡು, ಮನೆ ನಿಭಾಯಿಸು, ಕುಟುಂಬ ನಿಭಾಯಿಸು, ವ್ಯವಹಾರ ನಿಭಾಯಿಸು, ಒಡಹುಟ್ಟು ನಿಭಾಯಿಸು. ಒಂಥರ ಸ್ಟ್ರೆಸ್ಫುಲ್ ಆಗ್ತಕ್ಕಂಥ ಒಂದು ದಿನ ಆಗಿರುತ್ತೆ ಇವತ್ತು. ಬಟ್ ಮಧ್ಯಾಹ್ನ ಒಂದು ಗಂಟೆ ಮೇಲೆ ಸ್ವಲ್ಪ ಸುಧಾರಿಸ್ಕೊಳ್ತಕ್ಕಂಥದ್ದು. ಚಂದ್ರ ಉಚ್ಚಸ್ಥಾನ ನವಾಂಶದಲ್ಲಿ, ಸೊ ಯಾರೋ ನಿಮ್ಮ ಕೆಲಸ ನೋಡಿ ಶಹಬಾಸ್ ಅನ್ನತಕ್ಕಂಥದ್ದು. ಅದರಲ್ಲೂ ಈ ಹಾಲು, ಹಣ್ಣು, ಬೆಣ್ಣೆ, ತುಪ್ಪ, ಮೊಸರು, ಈ ಪಬ್ಲಿಕೇಷನು, ಪ್ರಿಂಟಿಂಗು, ಎಜುಕೇಷನು, ಇನ್ಸ್ಟಿಟ್ಯೂಷನ್ಸು, ಟ್ಯೂಷನ್ಸು, ಟ್ಯುಟೋರಿಯಲ್ಸು ಈ ಥರ ನಡೆಸ್ತಿರ್ತಕ್ಕಂಥವರಿಗೆ, ಈ ಪುಸ್ತಕಗಳ ವ್ಯಾಪಾರಿಗಳು, ಜೆರಾಕ್ಸ್ ಅಂಗಡಿ ಇಟ್ಕೊಂಡಿರ್ತಕ್ಕಂಥವರಿಗೆ ಸ್ವಲ್ಪ ಎಳೆದಾಟ ಆಗ್ತಕ್ಕಂಥ ಒಂದು ಬಾಬತ್ತು. ಏನು ಮಾಡಿ ಅಂದರೆ, ಇವತ್ತು ಯಾರಾದರೂ ನಿಮ್ಮ ಅಂಗಡಿಗೆ ಬಂದಂಥ ಪುಟ್ಟ ಮಕ್ಕಳಿಗೆ ಒಂದು ಐದು ಜನಕ್ಕೆ ಸಿಹಿ ಜಾಮೂನನ್ನು, ಪುಟ್ಟ ಪುಟ್ಟದಾದರೂ ಸರಿ, ಎರಡೆರಡು ಜಾಮೂನು ಕೊಡಬೇಕು. ಇದನ್ನು ಮಿಸ್ ಮಾಡ್ಕೋಬೇಡಿ. ಇನ್ನು ವೃಷಭ ರಾಶಿ ಚೆನ್ನಾಗಿದೆ. ಸುಖಕಾರಕ ಚಂದ್ರ ಹನ್ನೊಂದನೇ ಮನೆಯಲ್ಲಿ ಗುರು ನಕ್ಷತ್ರದಲ್ಲಿರೋದ್ರಿಂದ ನ್ಯಾಯಬದ್ಧವಾಗಿ, ಧರ್ಮಬದ್ಧವಾಗಿ ಮಾಡತಕ್ಕಂಥ ಯಾವುದೇ ವ್ಯವಹಾರ, ಕೆಲಸ, ವ್ಯಾಪಾರ, ಉದ್ಯೋಗ ತುಂಬ ನೆಮ್ಮದಿಯನ್ನು ಕೊಡತಕ್ಕಂಥದ್ದು. ಮಕ್ಕಳ ಆಗಮನ, ಮೊಮ್ಮಕ್ಕಳ ಆಗಮನ, ತುಂಬ ದಿನಗಳಿಂದ ಆ ಒಂದು ಮನೆಯಲ್ಲಿ ಮಗುವಿನ ಒಂದು ಅಳು ಸದ್ದು, ನಗು ಸದ್ದು ಕೇಳಿಸಿರಲಿಲ್ಲ ನಿಮ್ಮ ಮನೆಯಲ್ಲಿ, ಅಂಥ ಒಂದು ಶುಭವಾರ್ತೆಯೊಂದು ಅರಸಿ ಬರತಕ್ಕಂಥದ್ದಾಗುವುದು. ಏನಾದರೂ ದೇವಸ್ಥಾನ ಕಟ್ಟಿಸ್ಬೇಕು, ಮನೆ ಕಟ್ಟಿಸ್ಬೇಕು, ಗಾಡಿ ತೊಗೋಬೇಕು, ವಾಹನ ತೊಗೋಬೇಕು, ಮಕ್ಕಳಿಗೆ ಮದುವೆ ಮಾಡಬೇಕು, ಮೊಮ್ಮಕ್ಕಳು ಮದುವೆ ಮಾಡಬೇಕು, ಅವ್ರಿಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಅವ್ರ ಶುಭ ಕಾರ್ಯಕ್ಕೊಂದು ಪ್ರಯತ್ನ ಮಾಡಬೇಕು, ಪ್ರಯತ್ನ ಮಾಡಿ ನೋಡಿ. ತುಂಬ ವಿಶೇಷವಾದಂತಹ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ, ಫ್ಯಾಂಟಾಸ್ಟಿಕ್, ಅದರ ಬಗ್ಗೆ ಯಾವುದೇ ಒಂದು ಚಿಂತನೆ ಇಲ್ಲ. ಆದರೆ ಬುಧ ನಿಮಗೆ ಸ್ವಲ್ಪ ವಕ್ರವಾಗಿರೋದ್ರಿಂದ ಆತುರದ ಯಾವುದೇ ಇನ್ವೆಸ್ಟ್ಮೆಂಟ್ಸ್ ಮಾಡಲಿಕ್ಕೆ ಹೋಗಬೇಡಿ. ಮಿಥುನ ರಾಶಿ ಉದ್ಯೋಗದಲ್ಲಿ ಪ್ರಮೋಷನ್ ತಗೋಬೇಕು, ಆ ಒಂದು ಟ್ರಾನ್ಸ್ಫರ್ ತಗೋಬೇಕು, ಬೆಟರ್ ಪ್ರಾಸ್ಪೆಕ್ಟಸ್ ನೋಡಬೇಕು, ಸ್ಥಳ ಬದಲಾವಣೆ ಮಾಡಬೇಕು. ಪರ ಊರಿನಲ್ಲಿ ಕೆಲಸ, ಪರ ಊರಿನಲ್ಲಿ ಉದ್ಯೋಗ, ಪರ ಊರಿನಲ್ಲಿ ವ್ಯವಹಾರ, ಎಕ್ಸ್ಪೋರ್ಟ್ ಇಂಪೋರ್ಟ್, ಮೆಡಿಸಿನ್, ಕೆಮಿಕಲ್ಸ್, ಫರ್ಟಿಲೈಸರ್ಸ್, ಗೊಬ್ಬರ, ಟ್ರಾನ್ಸ್ಪೋರ್ಟ್, ಟೂರ್ಸ್, ಪಬ್ಲಿಕೇಷನ್ಸ್, ಎಂಟರ್ಟೈನ್ಮೆಂಟ್, ಮ್ಯೂಸಿಕ್, ಥಿಯೇಟರ್ಸ್, ಕ್ಲಬ್ಸ್, ಹೋಟೆಲ್ಸ್, ಜ್ಯೂಸ್, ಹಣ್ಣು, ಹಾಲು, ಅಕ್ಕಿ, ಸಕ್ಕರೆ, ಬೆಣ್ಣೆ, ತುಪ್ಪ, ಮೊಸರು, ಇವುಗಳ ವ್ಯಾಪಾರ, ಉದ್ಯೋಗ, ಕೆಲಸದಲ್ಲಿರುವವರಿಗೆ ಆನಂದದಾಯಕವಾಗಿರ್ತಕ್ಕಂಥ ಬಹು ಧನಲಾಭವನ್ನು ತಂದುಕೊಡ್ತಕ್ಕಂಥ ಒಂದು ದಿನವಾಗಿರುತ್ತೆ. ಆದರೂ ಬುಧವಕ್ರ ನಿಮಗೆ ಸ್ವಲ್ಪ ಈ ಒಂದು ವ್ಯವಹಾರಗಳಲ್ಲಿ ಎಚ್ಚರಿಕೆ, ಒಡಹುಟ್ಟಿದವರ ಜೊತೆ ವ್ಯವಹಾರ ಮಾಡುವಾಗ ಸ್ವಲ್ಪ ಕಿರಿಕಿರಿ ಆಗಬಹುದು. ಇನ್ನು ಕಟಕ ರಾಶಿ ತುಂಬ ಚೆನ್ನಾಗಿದೆ. ಬಹುದಿನಗಳ ಕನಸೊಂದು ನನಸಾಗುವುದು ನಿಮಗೆ. ಬಹು ಒಂದು ಪ್ರಮೋಷನ್ನು, ಒಂದು ಇನ್ಕ್ರಿಮೆಂಟು, ತುಂಬ ದಿನದಿಂದ ಮದುವೆ ಆಗಿಲ್ಲ, ಮದುವೆ ಭಾವ, ತುಂಬ ದಿನಗಳಿಂದ ಏನೋ ಒಂದು ಹೈಯರ್ ಎಜುಕೇಷನ್ ಮಾಡ್ಕೋಬೇಕು, ಡಿಲೇ ಆಗ್ತಿತ್ತು, ಅದರ ಒಂದು ಪ್ರಭಾವ. ತುಂಬ ವರ್ಷಗಳಾಗಿದೆ ಮಕ್ಕಳಾಗಿ, ಅದಕ್ಕೆ ಸಂಬಂಧಪಟ್ಟಂಥ ಒಂದು ಗುಡ್ ನ್ಯೂಸ್ ಬರ್ತಕ್ಕಂಥದ್ದು. ತುಂಬ ದಿನಗಳಿಂದ ಯಾವುದೋ ದೇವಸ್ಥಾನಕ್ಕೆ ಹೋಗಬೇಕು, ಹರಕೆ ಇತ್ತು ಅಂದ್ಕೊಂಡಿದ್ರಿ, ಅದರ ಒಂದು ನೆರವೇರಿಕೆ ಆಗ್ತಕ್ಕಂಥದ್ದು. ತುಂಬ ದಿನಗಳ ನಂತರ ಯಾವುದೋ ಒಂದು ಕಿರಿಕಿರಿ ಜಗಳ ಇತ್ತು, ಅದನ್ನು ನಿಭಾಯಿಸ್ಕೋಬೇಕು, ಅದಕ್ಕೆ ಸಂಬಂಧಪಟ್ಟಂಥ ಒಂದು ನಿವಾರಣೆ. ತುಂಬ ದಿನಗಳ ನಂತರ ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತ ಯಾರಾದರೂ ಬಂದು ಇನ್ಕ್ರಿಮೆಂಟ್ ಕೊಡೋದು, ಇದೆಲ್ಲವೂ ನಡೆಯತಕ್ಕಂಥ ಛಾಯೆ ಇದೆ ಕಟಕ ರಾಶಿಯವರಿಗೆ. ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ಅಷ್ಟಮದಲ್ಲಿರ್ತಕ್ಕಂಥ ಚಂದ್ರ ಸ್ವಲ್ಪ ಏನೋ ಭೀತಿ ತುಂಬತಕ್ಕಂಥದ್ದು, ಅನಾರೋಗ್ಯ ಭಾವ ಆಗ್ತಕ್ಕಂಥದ್ದು, ಏನೋ ಕೆಟ್ಟ ಕನಸುಗಳು ಬೀಳ್ತಕ್ಕಂಥದ್ದು, ಯಾರೋ ನನ್ನ ಮೇಲೆ ಮಾಟ ಮಂತ್ರ ತಂತ್ರ ಪ್ರಯೋಗ ಮಾಡ್ತಿದ್ದಾರಾ, ಯಾರೋ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ಕೋತಿದ್ದಾರಾ, ಯಾರೋ ನನ್ನ ಬಗ್ಗೆ ಚುಚ್ಚಿ ಚುಚ್ಚಿ ಹೇಳ್ತಾರಾ, ಏನೋ ಒಂಥರ ನಿಮಗೆ ನೀವೇ ಊಹೆಗಳಲ್ಲಿ ತೆಲ್ತಕ್ಕಂಥ ಒಂದು ಭಾವ ಆಗುತ್ತೆ. ಇವತ್ತು ಹೊಸಲಲ್ಲಿ ಪುಟ್ಟದಾಗಿ ದೀಪ ಹಚ್ಚಿಬಿಡಿ, ಜೋಡಿ ದೀಪ ಹಚ್ಚತಕ್ಕಂಥ ನಿಂಬೆಹಣ್ಣಿನ ದೀಪ ಹಚ್ಚಬೇಕು.
ನಿಂಬೆಹಣ್ಣಿನ ದೀಪ ಹೊಸಲಿಂದ ಹೊರಗಡೆ ಮನೆಯಲ್ಲೂ ನಂದಾ ದೀಪ ರಾತ್ರಿ ಮಲಗುವವರೆಗೂ ಉರಿಯತಕ್ಕಂಥದ್ದು ಇದನ್ನು ನೆನಪಿಟ್ಕೊಳ್ಳಿ ಮಧ್ಯಾಹ್ನಕ್ಕೆ ಊಟದ ನಂತರ ಸ್ವಲ್ಪ ಕೋಸಂಬರಿಯನ್ನು ತಿನ್ನತಕ್ಕಂಥದ್ದು ಮಾಡಿ ಅದರ ಜೊತೆಯಲ್ಲಿ ಒಂದು ಎರಡು ಸ್ಪೂನ್ ಆದರೂ ಹೆಸರುಬೇಳೆ ಪಾಯಸವನ್ನು ಮಾಡಿ ತಗೊಳ್ತಕ್ಕಂಥದ್ದು ಮಾಡಿ ಏನು ಕನ್ಯಾ ರಾಶಿ ಸಪ್ತಮದಲ್ಲಿರ್ತಕ್ಕಂಥ ಚಂದ್ರ ಕೊಡುವುದು ತೆಗೆದುಕೊಳ್ಳುವುದು ಬಂಧುಗಳು ಆತ್ಮೀಯರು ಸ್ನೇಹಿತರು ಸಂಗಾತಿ ಇಂತಹ ಒಂದು ವ್ಯವಹಾರ ಜಲಕ್ಕೆ ಸಂಬಂಧಪಟ್ಟಂಥ ವ್ಯವಹಾರ ನೀರಿಗೆ ಸಂಬಂಧಪಟ್ಟಂತಹದ್ದು ನೀರಿನಲ್ಲಿ ವಾಸಿಸುವ ಒಂದು ವಸ್ತುಗಳು ಅದು ಮೀನಿನ ವ್ಯಾಪಾರ ಇರಬಹುದು ನೀವು ಬೋಟಿಂಗ್ ಫಿಶಿಂಗ್ ಏನಾದರೂ ಮಾಡ್ತಿದ್ದೀರಾ ಮುತ್ತು ರತ್ನಗಳ ವ್ಯಾಪಾರ ಮಾಡ್ತಿದ್ದೀರಾ ಬಟ್ಟೆಗಳ ವ್ಯಾಪಾರ ಮಾಡ್ತಿದ್ದೀರಾ ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟಂಥ ವ್ಯಾಪಾರ ಮಾಡ್ತಿದ್ದೀರಾ ಈ ಡಾನ್ಸು ಮ್ಯೂಸಿಕ್ಕು ಕಲೆಗಾರರಾಗಿದ್ದೀರಾ ಇಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಕ್ಲಾಸಸ್ಗೆ ಸೇರಬೇಕು ಇನ್ಸ್ಟಿಟ್ಯೂಟ್ ನಡೆಸ್ತಿದ್ದೀರಾ ಫ್ಯಾಷನ್ ಡಿಸೈನಿಂಗ್ ಬ್ಯೂಟಿ ಪಾರ್ಲರ್ ಬೋಟಿಂಗ್ ಈ ಥರದ್ದು ಅವುಗಳಲ್ಲಿರ್ತಕ್ಕಂಥವರಿಗೆ ವಿಶೇಷವಾದಂಥ ವೃದ್ಧಿ ಧನಲಾಭ ನೆಮ್ಮದಿಯ ದಿನ ಇನ್ನು ಮಿಕ್ಕ ರಾಶಿಗಳ ಫಲವನ್ನು ಮುಂದಿನ ಭಾಗದಲ್ಲಿ ಹೇಳ್ತೇನೆ ಕಾದು ನೋಡಿ ಹಲೋ ನಮಸ್ತೆ ಯಾರು ಮಾತಾಡ್ತಿರೋದು ನಮಸ್ತೆ ದಿವ್ಯಾ ಮೇಡಮ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಾ ಚೆನ್ನಾಗಿದ್ದೀನಿ ಮೇಡಮ್ ನಿಮ್ ಹೆಸರು ನಮ್ಮ ಹೆಸರು ಮಂಜು ಅಂತ ಮಂಜು ಅವರೇ ಎಲ್ಲಿಂದ ಕರೆ ಮಾಡ್ತಿದ್ದೀರಾ ನಾವು ಚಿಂತಾಮಣಿಯಿಂದ ಕರೆ ಮಾಡ್ತಾ ಇರೋದು ಯಾರ ಬಗ್ಗೆ ಕೇಳ್ಬೇಕಿತ್ತು ನನ್ ಬಗ್ಗೆನೆ ಕೇಳ್ಬೇಕಾಗಿತ್ತು ಮೇಡಮ್ ಹುಟ್ಟಿದ ದಿನಾಂಕವನ್ನ ತಿಳಿಸಿ ದಿವ್ಯಾ ಅವರೇ ನನ್ನ ಮಗಳಿಗೆ ಕೊಡ್ತೀನಿ ಹಾ ಹೇಳಿ ಆಗಸ್ಟ್ 3rd ಹಾ 1994 ಸಮಯ 4:35 ಸಂಜೆ ಬುಧವಾರ 1 ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ ಮಂಜು ಅವರೇ 9 ಗುರುಜಿ ಇದಾರೆ ಮಾತಾಡಿ ನಮಸ್ತೆ ಶಂಕರ ನಮಸ್ತೆ ಗುರುಜಿ ನಮಸ್ತೆ ತಾಯಿ ಗುರುಜಿ ಏನೇ ಕೆಲಸ ಮಾಡಕ್ ಹೋದ್ರು ಅಡ್ಡಿ ಬರ್ತಾ ಇದೆ ಗುರುಜಿ ಮತ್ತೆ ನಮ್ ಹಸ್ಬೆಂಡ್ ಅಂಡ್ ವೈಫ್ ಅಷ್ಟೇ 2 ದಿನ ಚೆನ್ನಾಗಿದ್ರು ಮತ್ತೆ ಏನಾದ್ರೂ ತನ್ನ ವಿಷಯಕ್ಕಾದ್ರೂ ಜಗಳ ಅದಷ್ಟೇ ಅಲ್ಲ ನಿಮ್ಮ ಮನೇಲಿ ನೋಡಿ ಒಂದ್ ಹಬ್ಬ ಒಂದ್ ಪೂಜೆ ಒಂದ್ ಫಂಕ್ಷನ್ ಅಂದ್ರೇನೆ ಗಡಿಬಿಡಿ ಏನೋ ಸಂಕಟ ಏನೋ ನೋವು ಯಾರಾದ್ರೂ ಬಂದು ಹೋದ್ರು ಅಂತ ಇಟ್ಕೊಳ್ಳಿ ಅವತ್ತೇ ಬೆಂಕಿ ಅವತ್ತೇ ಕಿರಿಕಿರಿ ಅವತ್ತೇ ಟೆನ್ಷನ್ ನಿಮ್ಮ ಮನೇಲಿ ಒಂದ್ ಒಳ್ಳೇದಾಗುತ್ತೆ ಅಂದ್ರೆ ಅವತ್ತೇ ಏನಾದ್ರೂ ಕಣ್ಣೀರ್ ಹಾಕಬೇಕು ಆ ತರದ್ದು ಒಂದು ಬಾಬತ್ ಆಗ್ತಿರುತ್ತೆ ಹೌದು ಅಲ್ ಹೌದು ಗುರುಜಿ ಅದಷ್ಟೇ ಅಲ್ಲ ಏನಾದರೂ ಒಂದು ನೋಡಿ ಪಾತ್ರೆಗಳು ಬೀಳ್ತಿರೋದು ಏನಾದರೂ ಗ್ಯಾಸ್ ಖಾಲಿ ಆಗ್ಬಿಡೋದು ಮಿಕ್ಸಿ ರಿಪೇರಿ ಆಗೋದು ಗೀಜರ್ ರಿಪೇರಿ ಆಗ್ಬಿಡೋದು ಫ್ಯಾನ್ ರಿಪೇರಿ ಆಗ್ಬಿಡೋದು ಏನಾದರೂ ಪಾತ್ರೆಗಳು ಸೌಂಡ್ ಬೀಳೋದು ನೀರು ನಿಂತು ಹೋಗ್ಬಿಡೋದು ಸಡನ್ನಾಗಿ ಫ್ರಿಜ್ಜಲ್ಲಿ ಏನೂ ಇಲ್ಲ ಯಾರೋ ಬಂದಿರ್ತಾರೆ ಸಡನ್ನಾಗಿ ಹಾಲು ಒಡೆದೋಗೋದು ಫ್ರೆಶ್ ಹಾಲು ತೊಗೊಬಂದಿರ್ತೀರ ಪಾತ್ರೆಯಲ್ಲಿ ಇಟ್ಟು ಕಾಯಿಸ್ಬೇಕಾದ್ರೆ ಹಾಲು ಒಡೆದೋಗೋದು ಈ ಥರದ್ದೆಲ್ಲ ಆಗ್ತಿರುತ್ತೆ ಎಲ್ರಿಗೂ ಊಟ ಬಡಿಸಿರ್ತೀರ ನಿಮಗೇ ಇರೋಲ್ಲ ತಿನ್ನುವಾಗಲೇ ಕಣ್ಣೀರು ಈ ಥರದ್ದೆಲ್ಲ ಆಗ್ತಕ್ಕಂಥ ಒಂದು ಕಿರಿಕಿರಿಯ ಮನೋಭಾವ ಹೌದು ಅಲ್ವತ್ತ ಹೌದು ಗುರುಜಿ ಸರಿ ಮೊದಲು ನಿಮ್ಮ ಮನೆಯಲ್ಲಿ ಒಂದು ಪುಟ್ಟ ವಿನಾಯಕ ಪೂಜೆಯನ್ನು ಮಾಡಿಸಿ ಒಂದು ಮುಷ್ಟಿಗಾತ್ರದ ಮುಷ್ಟಿ ಒಳಗಡೆ ಇಟ್ಕೊಳ್ತಕ್ಕಂಥ ಒಂದು ವಿನಾಯಕನನ್ನು ತಗೋಬನ್ನಿ ಪಂಚಲೋಹದ್ದಾದರೆ ಶ್ರೇಷ್ಠ ಬೆಳ್ಳಿಯದ್ದಾದರೆ ಇನ್ನೂ ಶ್ರೇಷ್ಠ ಆದರೆ ಅದನ್ನು ಇಟ್ಕೊಂಡ್ರೆ ಮುಷ್ಟಿ ಒಳಗಡೆ ಇರಬೇಕು ಇದೊಂದನ್ನು ನೆನಪಿಟ್ಕೊಳ್ಳಿ ಈಗ ನೋಡಿ ನಾನು ಈ ಪೆನ್ನಿನ ಇಟ್ಕೊಂಡಿದ್ದೇನೆ ಮುಷ್ಟಿಗಿಂತ ಹೊರಗಡೆ ಬಂದಿದ್ದೆ ಅದೇ ಇದು ಮುಚ್ಚಳ ಇದೆ ಇದನ್ನು ತಗೊಂಡು ನಾನು ಮುಷ್ಟಿ ಒಳಗಡೆ ಇಟ್ಕೊಂಡಿದ್ದೇನೆ ಮುಚ್ಕೊಂಡಿದೆ ಅನ್ನತಕ್ಕಂಥದ್ದು ಸೊ ಒಂದು ಪುಟ್ಟು ವಿನಾಯಕ ತಗೋಬಂದು ಒಂದು ಗುರುವಾರದಂದು ಒಂದು ಒಳ್ಳೆ ಒಂದು ಪೀಠ ಮಾಡಿಟ್ಕೊಳ್ಳಿ ಮೊದಲೇ ಚಿಕ್ಕದಾಗಿ ಇಲ್ಲಾಂದರೆ ಒಂದು ತಟ್ಟೆ ತಟ್ಟೆಯಲ್ಲಿ ಒಂದು ಬಿಳಿ ಅಕ್ಕಿ ಅದನ್ನು ಒಂಚೂರು ಅರಿಶಿನ ಹಾಕಿ ಅಕ್ಷತೆ ಥರ ಮಾಡಿಕೊಂಡು ಆ ವಿನಾಯಕನನ್ನು ಇಡ್ತಕ್ಕಂಥದ್ದು ಮಾಡಿ ಮಾಡಿಬಿಟ್ಟು ಪ್ರತಿನಿತ್ಯ ಆ ಗರಿಕೆ ತೊಗೊಬರ್ಬೇಕು ಆತನಿಗೆ ಗರಿಕೆ ಅಂದರೆ ತುಂಬ ಇಷ್ಟ ಹಾಗೆ ಎಕ್ಕದ ಹೂ ಬಿಳಿ ಎಕ್ಕದ ಹೂ ಅಂದರೆ ಕೂಡ ತುಂಬ ತುಂಬ ಇಷ್ಟ ಈ ಎರಡರಲ್ಲಿ ಒಂದು ನಿಮಗೆ ಯಾವ್ದು ಸುಲಭ ಅನಿಸುತ್ತೋ ಸಿಗುತ್ತೋ ತಗೋಬಂದು ಶುದ್ಧಿಯಾಗಿ ಬುಧವಾರವೇ ಇಟ್ಕೊಳ್ತಕ್ಕಂಥದ್ದು ಮಾಡಬೇಕು ಗುರುವಾರ ಬೆಳಿಗ್ಗೆ ಪ್ರಾತಃ ಕಾಲದಲ್ಲೇ ಮಾಡಬೇಕು ವಿನಾಯಕನ ಪೂಜೆಯನ್ನು ಸಂಜೆಯೂ ಮಾಡಬಹುದು ಇನ್ನೂ ಶ್ರೇಷ್ಠ ನಿಮ್ಮ ಕೆಲಸ ಕಾರ್ಯ ಮನೆ ಇದೆಲ್ಲ ಮುಗಿಸ್ಕೊಂಡು ಸಂಜೆ ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ಕೂಡ ಮಾಡಬಹುದು ತೊಂದರೆ ಇಲ್ಲ ತಾಯಿ ಅರಿಶಿನ ಕುಂಕುಮ ಹಚ್ಚಿ ವಿನಾಯಕನಿಗೂ ಒಂದು ನಿಯಮ ಇದೆ ತಿಂಡಿ ಪೂತ ಆತನಿಗೇನಾದರೂ ಒಂದು ತಿಂಡಿ ಇಟ್ಟಿರಬೇಕು ಅದೊಂದು ನಿಯಮ ಅದರಿಂದ ಸಂಜೆಯೇ ಮಾಡಿ ಒಂದು ಪುಟ್ಟದಾಗಿ ಏನಾದರೂ ಒಂದು ತಿಂಡಿ ಮಾಡಿ ಆ ಭಗವಂತನ ಮುಂದೆ ಇಡತಕ್ಕಂಥದ್ದು
ಒಂದು 108 ಗರಿಕೆಯನ್ನ ಮೊದಲೇ ಏನು ಎಣಿಸಿ ಎತ್ತಿಟ್ಕೊಂಡಿದ್ರು ಅದರಿಂದ ಓಂ ಗಂ ಗಣಪತಿಯೇ ನಮಃ ಅನ್ನತಕ್ಕಂಥದ್ದು ಮಾಡ್ತಾ ಬನ್ನಿ. ಇದು ಒಂದು 48 ದಿನ ತಪ್ಪಬಾರದು. ವಿನಾಯಕ ಬಂದು ಒಂದು ನಿಯಮ ಇದೆ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಆತ ನಿಯಮದ ದೇವರು, ತುಂಬ ಪ್ರೀತಿಗೆ ಬೇಗ ಬಾಗ್ತಾನೆ. ಆದರೆ ಆತ ಬ್ರಾಹ್ಮಣ, ಜನಿವಾರ ಹಾಕಿಕೊಂಡಿರ್ತಕ್ಕಂಥ ಸದ್ಬ್ರಾಹ್ಮಣ, ಸಂಸ್ಕಾರವನ್ನು ಉಳ್ಳಂತವ, ತುಂಬ ನಿಯಮಗಳು. ಆತನೇ ವಿಘ್ನಕಾರಕನು, ಆತನೇ ವಿಘ್ನ ನಿವಾರಕನು ಕೂಡ, ಆತನೇ ಆದಿದೇವ ಅನ್ನತಕ್ಕಂಥ ಒಂದು ಮಾತು ಕೂಡ ಹೇಳ್ತಕ್ಕಂಥದ್ದು. ಮೊದಲು ಪೂಜೆ ಏನೇ ಮಾಡಿದ್ರೂ ಕೂಡ ಸೂರ್ಯಚಂದ್ರರ ನಂತರ ಮಾಡೋದೇ ನಾವು ಮೊದಲು ವಿನಾಯಕನಿಗೆ. ಕಣ್ಣಿಗೆ ಕಾಣುವುದು ಸೂರ್ಯಚಂದ್ರರಾದರೆ ಕಣ್ಣಿಗೆ ಕಾಣಿಸದ್ದು ವಿನಾಯಕ ಅನ್ನತಕ್ಕಂಥ ಒಂದು ಭಾವ. ಸೊ ಅಂಥ ವಿನಾಯಕನನ್ನು ಮಾಡಬೇಕಾದ್ರೆ ತುಂಬ ಮಡಿ ಇರಬೇಕು. ಎಷ್ಟೋ ಜನ ಗೊತ್ತಿಲ್ಲ, ವಿನಾಯಕನ ಮಂಡಳಿ, ವಿನಾಯಕನ ಪೂಜೆ ದೊಡ್ಡದಾಗಿ ತೊಗೊಬಂದು ರೋಡಲ್ಲೆಲ್ಲ ಇಟ್ಟು ಏನೇನೋ ಮಾಡ್ತಾರೆ. ಆನಂತರ ಅನುಭವಿಸ್ತಕ್ಕಂಥದ್ದು ನಾವು ನೋಡಿದ್ದೇವೆ, ಎಷ್ಟೋ ಬಾರಿ ನಾನು ಹೇಳಿದ್ದೇನೆ ಕೂಡ. ಆದರೆ ಮನೆಯಲ್ಲಿ ಮಾಡ್ತಕ್ಕಂಥ ವಿನಾಯಕನಿಗೆ ತುಂಬ ನಿಯಮ ಇರಬೇಕು, ಅದೊಂದು ನೋಡ್ಕೊಳ್ಳಿ. ಬ್ರಹ್ಮಚರ್ಯ ಇರಬೇಕು ಒಂದು 48 ದಿನ ಆ ಪೂಜೆ ಆರಂಭ ಆದ ಮೇಲೆ. ಯಾರ ಮನೆಗಳಿಗೂ ಆದಷ್ಟು ಹೋಗಬಾರ್ದು, ಹೋಗಬಾರ್ದು ಅನ್ನೋದೇನೂ ಇಲ್ಲ, ಹೋಗಲೇಬಾರ್ದು ಅಂತ. ದ ಥಿಂಗ್ ಈಸ್, ನಿಯಮ ಅಂತ ಹಾಕ್ಕೊಂಡಾಗ ಅಲ್ಲಿ ಪ್ರಚೋದನೆ ಆಗುತ್ತೆ, ಪ್ರವೋಕ್ ಆಗುತ್ತೆ, ನಮ್ಮ ಒಂದು ತಪಸ್ಸಿಗೆ ಭಂಗ ಆಗುತ್ತೆ, ಧ್ಯಾನಕ್ಕೆ ಭಂಗ ಆಗುತ್ತೆ, ಅಂಟುಮುಂಟುಗಳು ಇರ್ತಾವೆ, ನಾವು ಕೇಳೋಕ್ಕಾಗಲ್ಲ. ಅಂಟಾಗಿದೆಯಾ ಮುಂಟಾಗಿದೆಯಾ, ಏನು ತಿಂದ್ರಿ ಏನು ತಿಂದಿಲ್ಲ ಎಲ್ಲಿ ಹೋಗಿದ್ರಿ ಹೇಳೋಕ್ಕಾಗಲ್ಲ. ನಾವು ಬರೀ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದ್ರೇ, ಒಂದು ಹಾಸ್ಪಿಟ್ಲ್ಗೆ ಹೋಗಿ ಬಂದ್ರೇ ಮನೆ ಒಳಗಡೆ ಸೀದಾ ಹೋಗಲ್ಲ. ಹೊರಗಡೆ ನಿಂತು ಒಂದು ಬಕೆಟ್ ನೀರು ತಂದು ಕೊಡಿ ಮತ್ತೆ ಒಂದು 4 ಜಗ್ ಮೇಲೆ ಹಾಕ್ಕೊಂಡು ಒಳಗಡೆ ಹೋಗ್ತಕ್ಕಂಥವ್ರು, ಅಷ್ಟು ಭಯ ಬೀಳ್ತೇನೆ. ಆ ಥರದ್ದು ವಿನಾಯಕ ಪೂಜೆ ಇಟ್ಟು ಮಾಡಬೇಕಾದ್ರೆ ತುಂಬ ನಿಯಮ ಇದು, ಒಂದನ್ನು ನೆನಪಿನಲ್ಲಿ ಇಟ್ಕೊಳ್ತಕ್ಕಂಥದ್ದು ಮಾಡಿ. ಆ ಒಂದು ವಿನಾಯಕನಿಗೆ ಆಯಿತು ಅಂತ ಹೇಳಿದ್ರೆ ಒಂದು ಕೇಸರಿ ವರ್ಣದ ಇಲ್ಲ ಹಳದಿ ಈ ಕ್ರೀಮ್ ಕಲರ್ದ ಅರಿಶಿನ ಬಣ್ಣದ ಒಂದು ಪುಟ್ಟ ಶಲ್ಯವನ್ನು ಆ ಒಂದು ಪಕ್ಕದಲ್ಲಿ ಇಟ್ಟಿರ್ತಕ್ಕಂಥದ್ದು ಯಾವಾಗಲೂ ಸದಾ ನೆನಪಿನಲ್ಲಿರಲಿ. ಅದಿರಬೇಕಲ್ಲಿ ಇದು ಒಂದನ್ನು. ಆತನಿಗೆ ಮೈ ಮೇಲೆ ಒಂದು ಚೂರು ಬಟ್ಟೆ ಇರಬೇಕು, ಆ ಪಂಚೆ ಕಟ್ಟದ ಹಾಗೆ, ಮೇಲೆ ಒಂದು ಶಲ್ಯ ಹಾಕದ ಹಾಗೆ. ಆ ಬ್ರಾಹ್ಮಣರನ್ನು ಗುರುಗಳನ್ನು ಕರೆದಾಗ ಆ ಒಂದು ಹಣ್ಣು ಶಲ್ಯ ಅನ್ನೋದಾದರೂ ಕೊಡಲೇಬೇಕು ಅನ್ನೋದೊಂದು ನಿಯಮ. ಸೊ ಹಾಗೆ ಈ ಒಂದು ವಿನಾಯಕನಿಗೂ ಕೂಡ ಅಲ್ಲಿಟ್ಟು ಆ ಒಂದು ಪೂಜೆ ಮಾಡ್ಕೊಳ್ತಕ್ಕಂಥದ್ದು, ಧೂಪ ದೀಪ ನೈವೇದ್ಯ ಆಮೇಲೆ ಮಂಗಳಾರತಿ ಇದನ್ನು ಮಾಡತಕ್ಕಂಥದ್ದು ಮಾಡಿ. ಹಾಗೂ ಅದೆಲ್ಲ ಆದಮೇಲೆ ಆ ಪ್ರಸಾದ ಚಿಕ್ಕದಾಗಿ ತಿನ್ನತಕ್ಕಂಥದ್ದು ಮನೆಯಲ್ಲಿ ಮೊದಲು ದೊಡ್ಡವ್ರಿಗೆಲ್ಲ ಕೊಡೋದು, ಗುರುಗಳಿಗೆಲ್ಲ ಕೊಡೋದು. ವಿನಾಯಕನ ಪೂಜೆ ಮಾಡಿದರೆ ಫಸ್ಟು ಮಕ್ಕಳಿಗೆ ಕೊಡಬೇಕು. ಮನೆಯಲ್ಲಿ ಮಕ್ಕಳಿದ್ರೆ ಅವ್ರು ಕೊಡ್ತಕ್ಕಂಥದ್ದು ಮಾಡಿ ನೋಡಿ. 48 ದಿನದಲ್ಲೇ ಆ ಸಮಾಧಾನ ಆಗುತ್ತೆ. ಇನ್ನೊಂದು ಪ್ರಾಬ್ಲಮ್ ಇದೆ ತಾಯಿ, ನಿಮ್ಮಿಬ್ಬರು ಗಂಡ ಹೆಂಡತಿನಲ್ಲಿ ನೀವಿಬ್ಬರು ಇವತ್ತಿನವರೆಗೂ ನೋಡಿ ಮಲಗುವಾಗಲೇ ಏನಾದರೂ ಕಣ್ಣೀರು, ಏನಾದರೂ ಸಂಕಟ, ಹೀಗೆ ಮಲಗೋದು, ಏನೋ ದಿಂಬು ತೇವ ಮಾಡಿಕೊಂಡೆ ನೀನು ಮಲಗೋತಾಯಿ, ಕಣ್ಣೀರು ಒದ್ದೆ ಹಾಕ್ಕೊಂಡು ಮಲ್ಕೋತೆ, ನನ್ನನ್ನು ಅರ್ಥನೇ ಮಾಡ್ಕೊಳ್ಳಲ್ಲ ಅಂತ. ಆದರೆ ಅಷ್ಟೇ ಅರ್ಥ ಮಾಡ್ಕೋತಾನೆ. ಯಾರದೋ ಮಾತಿಗೆ ನೀವಿಬ್ಬರು ಕಿತ್ತಾಡ್ತಿದ್ದೀರಿ ವಿನಃ ಇನ್ನೇನು ಊಟ ಬಟ್ಟೆ ಕೊರತೆ ಇಲ್ಲ, ತಕ್ಕ ಮಟ್ಟಿಗಿದೆ. ಯಾರೋ ನಿಮ್ಮವ್ರು ಹಿಂಗಂದ್ರು ಹಂಗಂದ್ರು ಹಾಗಾಯ್ತಂತೆ ಹೀಗಾಯ್ತಂತೆ ಎಲ್ಲಿ ಹೋಗಿದ್ರಿ ಹೇಳೇ ಇಲ್ಲ, ತಟ್ಟಂತ ಎದ್ದೋಗ್ಬಿಟ್ರಿ. ಈ ಒಂದು ಮನಸ್ಸತ್ವ, ಇಷ್ಟು ವರ್ಷ ಸಂಸಾರ ಮಾಡಿದ್ದೀಯಮ್ಮ ನಿಂಗೇನು ಗೊತ್ತಿಲ್ವಾ ಅನ್ನತಕ್ಕಂಥದ್ದು ಆ ಮನುಷ್ಯನ ಭಾವತ್ತು. ಇದೇ ಆಗ್ತಿರ್ತಕ್ಕಂಥದ್ದು ಯಾರದೋ ಮಾತಿಗೆ ಸ್ಪಾರ್ಕ್ ದಗ್ಗಂತ ಹತ್ಕೊಳ್ತಕ್ಕಂಥ ಒಂದು ಚಿಂತೆ. ಹೌದು ಅಲ್ವ? ಹೌದು ಗುರುಜಿ. ಸರಿ, ನಿಮಗಾಯಿತು ಅಂತ ಹೇಳಿದ್ರೆ ಒಮ್ಮೆ ಈ ಒಂದು ವಿಶೇಷವಾದಂಥ ಒಂದು ಗಂಗಮ್ಮ ದೇವಸ್ಥಾನ ಅನ್ನತಕ್ಕಂಥದ್ದು ಇದೆ, ಬಂದು ದರ್ಶನ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಮಾಡಿ. ಲಿಂಗರಾಜಪುರದ ಗಂಗಮ್ಮ ದೇವಸ್ಥಾನ ತುಂಬ ವಿಶೇಷ. ಇಂತಹ ಒಂದು ಮನೆಯ ಸಮಸ್ಯೆಗಳಿಗೆ, ಕುಟುಂಬ ಸಮಸ್ಯೆಗಳಿಗೆ ಅಲ್ಲಿ ಆ ದೇವಿಗೆ ಒಂದು ಕಳಶವನ್ನು ಏನಾದರೂ ದಾನ ಮಾಡಿದರೆ ತುಂಬ ತೃಪ್ತಿ ಆಗುತ್ತೆ, ಸಮಾಧಾನ ಆಗುತ್ತೆ. ಕಳಶದಂತೆ ಮನೆ ಬೆಳಗುತ್ತೆ, ತುಂಬಿದ ಕಳಶ ಆಗುತ್ತೆ ಮನೆ. ಆ ಒಂದು ತುಂಬಿದ ಕಳಶದಲ್ಲಿ ಹೇಗೆ ನವಧಾನ್ಯಗಳಿರ್ತವೋ ಆ ರೀತಿಯ ನವರಸಗಳನ್ನು ಭರಿತವಾಗಿರ್ತಕ್ಕಂಥ ಸಂಸಾರ ಆಗುತ್ತೆ ಅನ್ನತಕ್ಕಂಥ ಒಂದು ಮಾತು ಹೇಳ್ತಾರೆ. ಒಂದು ಸಲ ಬಂದು ದರ್ಶನ ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು ದಂಪತಿ ಸಮೇತ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿ, ತುಂಬ ನೆಮ್ಮದಿಯಾಗಿರ್ತೀರಾ. ಯೋಚನೆ ಮಾಡಿಬಿಡಿ, ಹೋಗ್ಬೇಡಿ. ಮಂಜು ಅವರೇ ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಈಗೇನು ತಿಳಿಸ್ತಾ ಇದ್ದೀರಾ ಗುರುಜಿ? ತುಂಬ ವಿಶೇಷವಾಗಿ ರಾಶಿಫಲಗಳ ಬಗ್ಗೆ ಹೇಳ್ತಿದ್ದೆ ನಾನು ನಿಮಗೆ. ಈ ಒಂದು ಕನ್ಯಾ ರಾಶಿವರೆಗೂ ತುಲಾ ರಾಶಿ ಬಗ್ಗೆ ಹೇಳ್ತೇನೆ. ತುಲಾ ರಾಶಿಗೆ ಈ ಒಂದು ಚಂದ್ರ ಇವತ್ತು ಸ್ವಲ್ಪ 6ನೇ ಮನೆ ಗುರು ನಕ್ಷತ್ರ. ಯಾವುದಾದ್ರೂ ಸಾಲ ಕೊಟ್ಟಿರೋದೋ ತಗೊಂಡಿರೋದೋ ನೆನಪಿಗೆ ಬಂದೋ ಹೋಗಿನೋ ಓಡಾಡಿನೋ ಬಳಲ್ ಬಿಡ್ತೀರಪ್ಪ.
ಇವತ್ತೇನ್ ಮಾಡಿ ಅಂದ್ರೆ ಮಧ್ಯಾಹ್ನದ ಮೇಲೆ ಹೋಗಿ ಮನೆ ಬಿಟ್ಟು ಹೋಗುವಾಗ ಒಂದು ಲೋಟ ಒಳ್ಳೆ ಪಾನಕ ಮಾಡಿಬಿಟ್ಟು ಕುಡಿದುಬಿಟ್ಟು ಹೋಗಿ ಬೆಲ್ಲದ ಪಾನಕ ಸಕ್ಕರೆ ಪಾನಕ ಅಲ್ಲ ಬೆಲ್ಲದ ಪಾನಕ ಒಳ್ಳೆ ಒಂದು ಜ್ಯೂಸ್ ಅಂತ ತಗೊಂಡು ಬಂದು ಆ ಒಂದು ಪಾನಕ ಮಾಡಿಬಿಟ್ಟು ಕುಡಿದುಬಿಟ್ಟು ಹೋಗತಕ್ಕಂತದ್ದು ಮಾಡಿ ಖಂಡಿತ ಹೋಗತಕ್ಕಂತ ಕೆಲಸಗಳು ಸುಲಭವಾಗಿ ಪರಿಷ್ಕಾರ ಆಗತಕ್ಕಂತದ್ದು ಒಂದು ಎಡಗೈ ಜೇಬಿನಲ್ಲಿ ಒಂದು ಕೆಂಪು ಚೌಕದ ಒಂದು ಟವಲ್ ಆದ್ರೂ ಸರಿ ಹ್ಯಾಂಡ್ ಕರ್ಚೀಫ್ ಆದ್ರೂ ಸರಿ ಇಟ್ಕೊಂಡು ಹೋಗತಕ್ಕಂತದಕ್ಕೆ ಪ್ರಯತ್ನ ಮಾಡಿ ಇದು ಒಳ್ಳೆಯದಾಗುತ್ತೆ ಮುಖ್ಯ ನಿರ್ಧಾರಗಳು ತೆಗೆದುಕೊಳ್ಳೋ ದಿನ ಅಲ್ಲ ಟ್ರಾವೆಲ್ಸ್ ಸ್ವಲ್ಪ ಮಾಡಬೇಡಿ ತುಂಬ ದೂರದಲ್ಲಿ ದುಡ್ಡು ಬರಬೇಕು ತುಂಬ ದೂರದಲ್ಲಿ ಕೆಲಸ ಆಗಬೇಕು ಸುಮ್ಮನೆ ಹೋಗಿ ಬಳಲ್ತೀರಿ ಅವತ್ತು ಮಧ್ಯಾಹ್ನ ಮೇಲೆ ಹೋದರೂ ಕೂಡ ಆ ವ್ಯಕ್ತಿ ಇರೋದಿಲ್ಲ ಸೊ ಅದನ್ನೂ ಡಿಸ್ಟರ್ಬ್ ಮಾಡ್ತಕ್ಕಂಥದ್ದಾಗುತ್ತೆ ಸ್ವಲ್ಪ ವಿನಾಯಕನ ಅನುಷ್ಠಾನ ನಾನು ಆಗಲೇ ಒಬ್ರಿಗೆ ಹೇಳ್ತಿದ್ದೆ ಆ ಒಂದು ಅನುಷ್ಠಾನವನ್ನು ಮಾಡಿಕೊಳ್ಳಿಕ್ಕೆ ನೀವು ಪ್ರಯತ್ನ ಮಾಡಿ ಆ ವಿಘ್ನ ಸಮಸ್ಯೆಗಳು ದೂರ ಹೋಗ್ತಕ್ಕಂಥದ್ದಾಗುತ್ತೆ ಇನ್ನು ವೃಶ್ಚಿಕ ರಾಶಿ ಪೂರ್ಣ ಕುಂಭ ಪೂರ್ಣ ಸಮಾಧಾನ ಪೂರ್ಣ ಊಟ ಪೂರ್ಣ ನೆಮ್ಮದಿ ನೋಡತಕ್ಕಂಥ ಒಂದು ಬಾಬತ್ತು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗೋದು ಪೂಜೆ ಮಾಡಿಸ್ಕೊಂಡು ಬರೋದು ಕುಟುಂಬದ ಜೊತೆ ಹೊರಗಡೆ ಹೋಗೋದು ವಿಶೇಷ ಊಟ ಉಪಚಾರಗಳನ್ನು ನೋಡಿ ತಿನ್ನತಕ್ಕಂಥದ್ದು ಇವುಗಳಿರ್ತಕ್ಕಂಥ ಒಂದು ದಿನವಾಗಿರುತ್ತೆ ನೆನೆಸಿದ ಸಕಲ ಕಾರ್ಯಗಳು ಭಾಗ್ಯ ವೃದ್ಧಿಯೇ ನಿಮಗೆ ಏನಾದರೂ ಸ್ವಂತ ವ್ಯಾಪಾರ ಅದರಲ್ಲೂ ಲೇಡೀಸಿಗೆ ಸಂಬಂಧಪಟ್ಟಂಥದ್ದು ಹೋಟೆಲ್ಗೆ ಸಂಬಂಧಪಟ್ಟಂಥದ್ದು ಮನೆಯಲ್ಲಿ ಅಡುಗೆ ಮಾಡಿ ಮನೆಯಲ್ಲೇ ತಿಂಡಿ ಮಾಡಿ ಮನೆಯಲ್ಲೇ ಕುರುಕುರು ತಿಂಡಿ ಮಾಡಿ ಮನೆಯಲ್ಲಿ ಈ ಹಪ್ಪಳ ಸಂಡಿಗೆ ಕ್ಯಾಂಡಲ್ಲು ಈ ಥರ ಒಂದು ಪುಟ್ಟದಾಗಿ ವ್ಯಾಪಾರ ವ್ಯವಹಾರ ಮಾಡ್ತಿರ್ತಕ್ಕಂಥವ್ರಿಗೂ ವಿಶೇಷವಾದಂಥ ಧನ ಸಂಪಾದನೆ ಇಲ್ಲ ಆ ಥರದಕ್ಕೇನಾದರೂ ಯೋಚನೆ ಮಾಡ್ತಿದ್ದೀರಾ ಆರಂಭ ಮಾಡ್ಕೋಬಹುದಾ ಇಲ್ವ ಖಂಡಿತ ಮಾಡ್ಕೋಬಹುದು ಅಷ್ಟು ಒಂದು ವಿಶೇಷವಾದಂಥ ಒಂದು ದಿನ ಏನು ಧನುಸು ರಾಶಿಯವರಿಗೆ ಸುಖಭಾವದಲ್ಲಿರೋ ಚಂದ್ರ ಸುಖಾನ ಇಲ್ಲ ದುಃಖಾನ ತಿಳ್ಕೋಬೇಕಾ ಮುಂದಿನ ಭಾಗಕ್ಕೋಸ್ಕರ ಕಾದು ನೋಡಿ ಗುರುಜಿ ಈಗ ಒಂದು ಪತ್ರವನ್ನು ನೋಡೋಣ ಗುರುಜಿ ಬೆಂಗಳೂರಿನಿಂದ ಕಮಲಮ್ಮ ಅನ್ನೋರು ಈ ಒಂದು ಪತ್ರವನ್ನು ಬರೀತಿದ್ದಾರೆ ಅವರ ಪ್ರಶ್ನೆ ಏನು ಹೇಳಿದ್ರೆ ಗುರುಜಿ ಇತ್ತೀಚೆಗೆ ಗುರುಜಿ ಒಂದು ತಿಂಗಳ ಹಿಂದೆ ಓರ್ವ ಬುಡುಬುಡುಕೆಯವನು ನಮ್ಮ ರೋಡ್ನಲ್ಲಿ ಹೋಗ್ತಾ ಬೆಳಗಿನ ಜಾವ ಹೇಳಿದ ಮಾತು ನಿಜವಾಗಿದೆ 8 ವರ್ಷದ ಒಂದು ಮಗುವಿಗೆ ಕುತ್ತಾಗತ್ತೆ ಜೊತೆಗೆ ಆ ಒಂದು ತಾಯಿ ಕಣ್ಣೀರಿನಲ್ಲಿ ಕೈ ತೊಳಿತಾಳೆ ಅಂತ ಹೇಳಿದ ಹಾಗೆ ಅವನು ಹೇಳಿದ ಸಮಯಕ್ಕೆ ನನ್ನ ಮಗನನ್ನ ಜೊತೆಗೆ ನನ್ನ ಗಂಡನನ್ನ ಕೂಡ ಕಳೆದುಕೊಂಡು ಬಿಟ್ಟೆ ಗುರುಜಿ ತುಂಬಾ ಬೇಜಾರಾಗೋಗಿದೆ ಯಾರಿಗೋಸ್ಕರ ಬದುಕಲಿ ಅಂತ ಆಗ್ಬಿಟ್ಟಿದೆ ಹೀಗೇಕಾಯ್ತು ಯಾಕಾಯ್ತು ನನ್ನ ಜೀವನದಲ್ಲಿ ಅಂತ ಕೇಳ್ತಿದ್ದಾರೆ ಗುರುಜಿ ನನ್ನ ಪ್ರಶ್ನೆ ಅಂದ್ರೆ ಹೌದು ಬೆಳಗಿನ ಜಾವ ಬರೋರು ಈ ತರ ನುಡಿದು ಹೋಗ್ತಾರೆ ಹಾಲಕ್ಕಿ ನುಡಿಯತ್ತೆ ಅಂತ ಹೇಳ್ತಾರೆ ಅದು ನಿಜಾನ ಗುರುಜಿ ಇವಾಗ್ಲೂ ಆಗತ್ತೆ ಅಂದ್ರೆ ತುಂಬಾ ಆಶ್ಚರ್ಯ ಆಗತ್ತೆ ಗುರುಜಿ ನಮ್ಗೆ ಇಲ್ಲಮ್ಮ ನಮ್ಮ ವಿಜ್ಞಾನ ಅನ್ನುವುದು ಬರೀ 500 ವರ್ಷಗಳ ಇತಿಹಾಸ ಇದೆ ನಮ್ಮ ಸುಜ್ಞಾನವೆನ್ನುವುದು 1000 ವರ್ಷಗಳ ಇತಿಹಾಸವಿದೆ 1000 ವರ್ಷಗಳ ಯುಗ ಯುಗಾಂತರಗಳ ಇದ್ದಾರೆ ಈಗಲೂ ಇದ್ದಾರೆ ನಮ್ಮ ನಿಮ್ಮ ನಡುವೆ ಕಣ್ಣಿಗೆ ಕಾಣಿಸದೆ ಗೊತ್ತೂ ಗೊತ್ತಿಲ್ಲದೆಯೇ ಆ ಒಂದು ಸಿದ್ಧಿ ಸಾಧನೆ ಮಾಡಿಕೊಂಡಿರ್ತಕ್ಕಂಥವರಿದ್ದಾರೆ ಇದೆ ಹಾಲಕ್ಕೆ ನುಡಿಯುವುದು ಸತ್ಯವೇ ಆದರೆ ಅದನ್ನೇ ಕೆಲವರು ದುಡ್ಡು ಮಾಡಲಿಕ್ಕೋ ಮೋಸ ಮಾಡಲಿಕ್ಕೋ ಸುಳ್ಳು ಹೇಳಲಿಕ್ಕೋ ಭಯಭೀತಿ ಮಾಡಿಸ್ಲಿಕ್ಕೋ ನಿಜವಾದ ಹಾಲಕ್ಕೆ ನುಡಿಯತಕ್ಕಂಥವ್ರು ಬೆಳಗಿನ ಆ ಒಂದು ಬ್ರಹ್ಮ ಯೋಗದಲ್ಲಿ ಬಂದು ಹೋಗ್ತಾರೆ ಬ್ರಹ್ಮ ಸಮಯ ಬ್ರಾಹ್ಮಿ ಸಮಯ ಅಂತ ಹೇಳ್ತೇವೆ ಅವನ್ನ ಯಾರೂ ನೋಡ್ಲಿಕ್ಕೂ ಆಗೋಲ್ಲ ಅವ್ರ ಪಾಡ್ಗೆ ಅವ್ರು ಹೋಗ್ತಿರ್ತಾರೆ ಬಂದು ನುಡಿದು ಬಿಟ್ಟು ಅದು ಬಂದಾಗ ಎಲ್ರಿಗೂ ಪ್ರಜ್ಞೆ ಇರೋಲ್ಲ ಅದು ನೆನ್ಪಿಟ್ಕೊಳ್ಳಿ ಒಳ್ಳೆ ನಿದ್ದೆ ಆ ಒಂದು ಮೋಡಿ ಮಾಡಿ ಬಂದಿರ್ತಾರೆ ಅವರು ಯಾರೋ ಒಬ್ಬರಿಗೆ ಮಾತ್ರ ಕೇಳಿಸ್ಬೇಕು ಈ ದಿಕ್ಕಿನಲ್ಲಿ ತಲೆ ಬೀಳುತ್ತೆ ಅಂದ್ರೆ ಬೀಳುವುದು ಪಕ್ಕ ನಾನು ಕೇಳಿದ್ದೇನೆ ಅಮ್ಮ ನಮ್ಮನ್ನ ಹೊರಗಡೆ ಕಳಿಸ್ತಿಲ್ಲ ನನಗೆ ಇದು ತುಂಬಾ ಕುತೂಹಲಗಳು ಅಮ್ಮ ನಾನು ಕೈ ಮಲ್ಕೊಳ್ಳೋ ಸುಮ್ಮನೆ ಮಲ್ಕೊಳ್ಳೋ ಅಂತ ಯಾಕಂದ್ರೆ ಬೆಳಿಗ್ಗೆ ಅಷ್ಟೊತ್ತಿಗೆ ಎಬ್ಬರಿಸಿರೋರು ಓದಿಸ್ಲಿಕ್ಕೆ ಸೊ ಯಾರೋ ಒಂದು ನುಡಿತಕ್ಕಂಥದ್ದು ಒಂದು ಭಾವ ಸೊ ಅದು ನಡೆದಿರೋದು ನಿಜವಾಗಿರೋದು ನಾನು ನೋಡಿದ್ದೇನೆ ಕೇಳಿದ್ದೇನೆ ಅನುಭವಿಸಿದ್ದೇನೆ ಕೂಡ ಆದರೆ ಇವತ್ತಿನ ಕೆಲವು ಜನಗಳು ಹಾಲಕ್ಕಿ ವೇಷಧಾರಿಗಳಾಗಿ ಸುಮ್ಮನೆ 6 ಗಂಟೆ 7 ಗಂಟೆನಲ್ಲಿ ಬಂದ್ಬಿಟ್ಟು ಹಿಂಗಾಗುತ್ತೆ ಹಂಗಾಗುತ್ತೆ ನಿಮ್ಮನೆ ನಾನು ಸರಿಪಡಿಸ್ತೀನಿ ಈ ಚಕ್ರ ಇಟ್ಕೊ ಆ ಚಕ್ರ ಇಟ್ಕೊ ಅಂತೆಲ್ಲ ಹೇಳಿ ಸುಳ್ಳು ಹೇಳಿ ದುಡ್ಡು ಇಸ್ಕೊಳ್ಳೋದು ಇದೆಲ್ಲ ಮಾಡ್ತಾರೆ ಅದೆಲ್ಲ ನಂಬಲಿಕ್ಕೆ ಹೋಗ್ಬೇಡಿ ನಿಜವಾದ ಹಾಲಕ್ಕಿ ನುಡಿಯತಕ್ಕಂತಹವರು ಬಂದು ನುಡಿದು ಬಿಟ್ಟು ಹೊರಟೋಗ್ತಾರೆ ಅವ್ರು ಹೇಗೆ ಬಂದರು ಎಲ್ಲಿಂದ ಬಂದರು ಯಾವಾಗ ಬಂದರು ಏನು ನುಡಿದ್ರು ಅನ್ನೋದು ಅವ್ರಿಗೂ ಗೊತ್ತಿರೋದಿಲ್ಲ ಆ ಶಕ್ತಿ ಅವರನ್ನು ನುಡಿಸ್ತಕ್ಕಂಥದ್ದಾಗುತ್ತೆ
ಆಮೇಲೆ ಅವರು ಬಂದು ಭಿಕ್ಷಾಟನೆಗೋ ಏನೋ ಒಂದು ತೆಗೆದುಕೊಂಡು ಹೋಗ್ತಕ್ಕಂಥದ್ದೇ ವಿನಃ ಅವ್ರು ಯಾರು ಏನು ಅನ್ನೋದು ಕೂಡ ನಮಗೆ ಗೊತ್ತಾಗೋದಿಲ್ಲ. ಅವ್ರು ಬರೀ ಅವ್ರ ಸದ್ದು ಕೇಳಿಸ್ತಕ್ಕಂಥದ್ದು ನಿಜವೇ ನಿಜವೇ ಇದೆ. ಯಾಕೆ ಆಲಕ್ಯವರಷ್ಟೇನೇನು ಅವರ ಬಗ್ಗೆ ಬಿಡಿ, ನಮ್ಮ ಕೈವಾರ ತಾತೆಯನ್ನವರು ಹೇಳಿದ ಅಷ್ಟೂ ವಿಚಾರಗಳು ನಿಜವಾಗಿದೆ. ವಿಧವೆಯಾದವಳು ರಾಜ್ಯವಾಳುತ್ತಾಳೆ, ಆಕೆಯ ಮಕ್ಕಳು ಹುಚ್ಚು ನಾಯಿ ಸಾವು ಸಾಯುತ್ತಾರೆ, ಅದು ನಡೆದಿದೆ. ರಾಜ್ಯ ಅಂದರೆ ದೇಶ ಆಳುತ್ತಾಳೆ, ಆಕೆಯ ಮಕ್ಕಳು ಹುಚ್ಚು ನಾಯಿ ಸಾವು ಸಾಯುತ್ತಾರೆ, ಅದನ್ನು ಆಗಲೇ ಹೇಳಿದರು. ಬಿಳಿಯರು ದೇಶವಾಳುತ್ತಾರೆ, ಅವರನ್ನು ಓಡಿಸಲು ಒಬ್ಬ ಗಾಂಧಿ ಎನ್ನುವವನು ಬರುತ್ತಾನೆ ಅಂತ ಹೆಸರು ಸಮೇತ ಹೇಳಿದ್ದಾರೆ, ನೆನಪಿಟ್ಟುಕೊಳ್ಳಿ. ಅವನನ್ನು ನಮ್ಮವರೇ ಸಾಯಿಸ್ತಾರೆ ಅನ್ನತಕ್ಕಂಥ ಮಾತು ಕೂಡ ಹೇಳಿದ್ದಾರೆ. ಒಂದೊಂದಲ್ಲ ಅಬ್ಬಾ, ಆ ಪೋತಲೂರು ವೀರ ಬ್ರಹ್ಮೇಂದ್ರಗಾರ ಅವರು ಹೇಳಿರ್ತಕ್ಕಂಥ ಮಾತುಗಳನ್ನು ಕೇಳಿ ನೋಡಿ, ತುಂಬ ಅದ್ಭುತ. ರಾಘವೇಂದ್ರ ತೀರ್ಥರು ನೋಡಿ, ದತ್ತಾತ್ರೇಯರು ನೋಡಿ, ತುಂಬ ಪವಾಡಗಳನ್ನೇ ಇಂಥದ್ದು ಹೀಗೇ ನಡೆಯುತ್ತೆ ಮುಂದಕ್ಕೆ ಕಾಲಜ್ಞಾನವಾಗಿ ಅನ್ನತಕ್ಕಂಥದ್ದು. ಯಾರೋ ಡೋಂಗಿ ಏನೋ ಹೇಳಿದ್ದನ್ನು ನಾಸ್ಟ್ರಡಾಮಸ್ ಅದು ಇದು ಅಂತೆಲ್ಲ ಹೆಸರಿಟ್ಕೊಂಡು ಏನೋ ಅದಕ್ಕೊಂದು ಕಾರಣಗಳು ಅದು ಇದು ಅಂತ ಪ್ರಚಾರ ಮಾಡಿಟ್ಕೊಂಡಿದ್ದಾರೆ. ನಮ್ಮ ಭಾರತೀಯ ಸಂಸ್ಕಾರ ಅನ್ನುವುದು ತುಂಬ ದೊಡ್ಡದು. ಅದಕ್ಕೆ ಹೇಳ್ತೇವೆ, ಹಿಂದೂ ಎನ್ನುವುದು ಧರ್ಮವಲ್ಲ, ಅದೊಂದು ನಡೆ, ನಮ್ಮ ಒಂದು ಪ್ರತಿನಿತ್ಯ ಮಾಡತಕ್ಕಂಥ ಒಂದು ಜೀವನ ಶೈಲಿ ಆ ಹಿಂದೂ ಅನ್ನತಕ್ಕಂಥದ್ದು. ಅದನ್ನು ಬರೀ ಧರ್ಮದಿಂದ ಗುರುತಿಸ್ತಕ್ಕಂಥದ್ದಲ್ಲ, ಧರ್ಮ ಅನ್ನೋದು ಬರೀ ಒಂದು ಸಾಮಾನ್ಯ ಒಂದು ಕಪ್ ಅಷ್ಟೇ, ಅದಕ್ಕಿಂತಲೂ ಮೀರಿದ್ದು ಒಂದು ಕಪ್ಪು ಹಾಲಷ್ಟೇ, ತುಂಬ ದೊಡ್ಡ ಪಾತ್ರೆ ಅದು, ಸಮುದ್ರ ಅನ್ನತಕ್ಕಂಥದ್ದು. ಅಂತಹದ್ರಲ್ಲಿ ಈಜಿ ಮಿಂದಿ ಇರತಕ್ಕಂಥ ಗುರುಗಳು ನಮ್ಮ ನಿಮ್ಮ ನಡುವೆ ನೋಡಿ, ನಾನು 147 ವರ್ಷ ಬದುಕಿರ್ತಕ್ಕಂಥ ವ್ಯಕ್ತಿಯನ್ನು ನೋಡಿದ್ದೇನೆ. ಆದರೆ ನೀವು ನಂಬ್ತೀರಾ, ಇಲ್ಲಿ ಲುಕ್ಸ್ ಲೈಕ್ 60 ವರ್ಷದ ವ್ಯಕ್ತಿ. ಊಟ ಇಲ್ಲ, ನೀರಿಲ್ಲ, ಬರೀ ಗಾಳಿ ಸೇವನೆಯಿಂದ. ಇನ್ನೂ ಏನೇನೋ ನೋಡಿದ್ದಾನೆ, ಅನುಭವಿಸಿದ್ದಾನೆ. ಸೊ ಅದುವೇ ನನ್ನಲ್ಲೂ ಕೂಡ ಎಷ್ಟೋ ಪ್ರಶ್ನೆಗಳನ್ನು ಉದ್ಭವಿಸಿರ್ತಕ್ಕಂಥದ್ದು ಉಂಟು. ಯಾವುದು ನಿಜ, ಯಾವುದು ಸತ್ಯ, ದೇವರಿದ್ದಾನ ಇಲ್ಲವ, ದೆವ್ವ ಇದೆಯಾ ಇಲ್ಲವ, ಇಂಥ ಹಲವಾರು ಗೊಂದಲಗಳು ನಿಮ್ಮ ಹಾಗೆ ನನಗೂ ಕೂಡ ಇರತಕ್ಕಂಥದ್ದು ಉಂಟು. ಆದರೆ ಕೆಲವು ನಿಜಗಳು ನಮ್ಮ ನಿಮ್ಮ ನಡುವೆ, ಅದೇನು ಬೇಡ, ಹಾಲಕ್ಕಿನೂ ಬೇಡಪ್ಪ. ನೀವು ನೋಡಿ, ಬೆಳಿಗ್ಗೆ ಒಂದೊಂದು ಸಮಯ ಎಲ್ಲೋ ಕೆಲಸಕ್ಕೆದ್ದು ಹೋಗ್ತಿರ್ತೀರ, ದಿಢೀರ್ನೆ ನಿಮ್ಮ ತಾಯಿ ಇವತ್ತು ಹೋಗ್ಬೇಡ ಅಂತಾರೆ. ಯಾವತ್ತೂ ಅವ್ರು ನಿಮಗೆ ಬಾಯಿ ಹಾಕಿದ್ದವರು ಇವತ್ತು ಹೋಗ್ಬೇಡಪ್ಪ ಅಂತ ಕಟ್ಟಾಕ್ತಾರೆ. ಏ ಬೇಡ ಇವತ್ತು ಹೋಗ್ಬೇಡ, ಯಾಕೋ ಇವತ್ತು ಮನಸ್ಸು ಸರಿಯಲ್ಲಿ, ಇವತ್ತೆಲ್ಲೂ ಹೋಗ್ಬೇಡ, ಸುಮ್ಮನೆ ಕೂತ್ಕೊಳ್ಳೋ ಮನೇಲಿ, ಏನಕ್ಕೆ ಇವತ್ತು ಹೋಗೋದು ಅಂತ. ಅಮ್ಮ ಯಾಕೆ ಸುಮ್ಮನೆ ಕೂತ್ಕೊಳ್ಳೋ, ಇವತ್ತು ಯಾರೋ ಬರೋ ಹಂಗೆ ಮನಸ್ಸಿಗೆ ಅನ್ನಿಸ್ತಿದೆ ಅಂತ. ನಾನು ನಮ್ಮ ಅಜ್ಜಿ ಮನೆಗೆ ಹೋಗ್ತೇನೆ, ನೀಟಾಗಿ ಹೋಳಿಗೆ ಮಾಡಿಟ್ಟಿದ್ದಾರೆ ನೋಡಿ, ಅವ್ರಿಗೆ 100 ದಾಟಿದೆ. ಕುಳಿತ್ಕೋತೇನೆ, ತಿಂಡಿ ಏನಿದೆ ಅಜ್ಜಿ ಅಂತೇನೆ. ಹಸಿವೆ, ತುಂಬ ದೂರದ ಪ್ರಯಾಣ, ಏನು ತಿಂತೀಯಪ್ಪ ಅಂತ. ನಮ್ಗೆ ಹೋಳಿಗೆ ತಿನ್ನಕ್ಕೆ ಆಸೆನಪ್ಪ ಅಂದರೆ ನಮ್ಮ ಚಿಕ್ಕಮ್ಮ, ದೊಡ್ಡಮ್ಮ, ದೊಡ್ಡಪ್ಪ ಎಲ್ಲರೂ ದಂಗಾಗ್ಬಿಟ್ಟಿದ್ದಾರೆ, ಅಜ್ಜಿ ತಗೋಬನ್ರು ಅಂತ. ಯಾಕೆಂದರೆ ನನ್ನ ಮೊಮ್ಮಗ ಬರ್ತಾನೆ, ಫೋನ್ ಇಲ್ಲ ಅವ್ರ ಮನೇಲಿ, ನೆನ್ಪಿಟ್ಕೊಳ್ಳಿ. ನನ್ನ ಮೊಮ್ಮಗ ಬರ್ತಾ ಇದ್ದಾನ್ರು, ಹೋಳಿಗೆ ಮಾಡಿ ಅಂತ ಹೇಳಿ ಹೋಳಿಗೆ ಮಾಡಿಸಿಟ್ಟಿದೆ ಅಜ್ಜಿ. ಯಾವ ಶಕ್ತಿ, ಅವರಲ್ಲಿರೋ ಶಕ್ತಿನೂ ನನಗೆ ಒಂದು ಅಣು ಬಂದಿರೋದು ಅಷ್ಟೇ. ಹಾಕ್ತಾರೆ, ಅದು ನಾನು ಇಷ್ಟಕ್ಕೂ ಕೇಳ್ತೇನೆ, ಬೇಳೆ ಒಬ್ಬಟ್ಟು ಬೇಡ ಅಜ್ಜಿ, ನನಗೆ ಕಾಯಿ ಒಬ್ಬಟ್ಟು ಬೇಕು ಅನ್ನತಕ್ಕಂಥ ಅದು ಇದೆಯಪ್ಪ. ನನಗೆ ಇದು ಬೇಕು, ಕೊಬ್ಬರಿ ಬೇಕು ನನಗೆ, ಹಾಲು ಬೇಕು ನನಗೆ ಒಬ್ಬಟ್ಟು ತಿನ್ನಲಿಕ್ಕೆ ಅಂದರೆ ಬೇಳೆ ಒಬ್ಬಟ್ಟು ಹಾಕಿ ಆ ಒಂದು ಹಾಲು ಹಾಕ್ತೀರಿ. ಯಾರು ಹೇಳಿದ್ರು, ನಾನು ಕಾರಲ್ಲಿ ಹೋಗ್ತಾನೆ ಅಜ್ಜಿ ಕೇಳಿ ಈ ಥರ ಮಾಡಿಸ್ಕೊಂಡು ತಿನ್ನಬೇಕು. ದೊಡ್ಡವರು ಇನ್ನೆಷ್ಟು ದಿನ ಇರ್ತಾರೋ ಅವ್ನೊಂದ್ಸಲಿ ನೋಡ್ಕೊ ಬಂದ್ಬಿಡೋಣ. ಈ ಮನಸ್ಸಿನ ಭಾವನೆಯಿಂದ ಹೋದರೆ ಸೀದಾ ಹೇಳಿದ್ದಾರೆ ನನ್ನ ಮೊಮ್ಮಗ ಬರ್ತಿದ್ದಾನೆ ಅಂತ. ಅಂದರೆ ಅಲ್ಲಿ ಹಾಲಕ್ಕಿ ಅಲ್ಲ, ಯಾವುದೋ ಒಂದು ಶಕ್ತಿ ನಡೆಸುತ್ತೆ. ಯು ಮೇ ಸೇ 6 ಆರ್ 7 ಆರ್ ಸೂಪರ್ ನ್ಯಾಚುರಲ್ ಪವರ್, ಅದು ಹಾಲಕ್ಕಿಯವ್ರಿಗಷ್ಟೇ ಅಲ್ಲ, ನಿಮ್ಮ ತಾಯಿ ತಂದೆಗೂ ಇರುತ್ತೆ, ನಿಮ್ಮ ಅಜ್ಜ ಅಜ್ಜಿಗೂ ಇರುತ್ತೆ, ಬಿಡಿ ನಿಮಗೂ ಇರುತ್ತೆ. ಅದಕ್ಕೆ ರಾಮಕೃಷ್ಣ ಪರಮಹಂಸರು ಹೇಳೋದು, ಪ್ರತಿಯೊಬ್ಬ ಮನುಷ್ಯನಲ್ಲೂ ದೇವನಿದ್ದಾನೆ, ಅವನೊಳಗೊಬ್ಬ ದೇವನಿದ್ದಾನೆ, ಆದರೆ ಪ್ರತಿಯೊಬ್ಬ ಮನುಷ್ಯನು ದೇವನಾಗಲಾರ. ಸತ್ಯವೇ, ಪ್ರತಿಯೊಬ್ಬ ಮನುಷ್ಯನು ದೇವನಾಗಲಾರ. ಅದೊಂದು ತಿಳ್ಕೊಬಿಟ್ರೆ ಪ್ರತಿಯೊಬ್ಬರು ದೇವರಾಗಬಹುದು, ದೇವರ ರೀತಿ ಚಿಂತನೆ ಮಾಡತಕ್ಕಂಥದ್ದಾಗಬಹುದು. ಈ ಮೋಸ ಧಗ ಇನ್ನೊಂದು ಹೆಸರಲ್ಲಿ ಹೇಳಿಕೊಂಡು ಇದು ಮಾಡ್ಕೋಬಹುದು, ಮಾಡ್ತಿದ್ದಾರೆ. ಆದ್ದರಿಂದ ಎಷ್ಟು ತಗೋಬೇಕೋ ಅಷ್ಟು ತಗೊಳ್ಳಿ, ಒಳ್ಳೇದಾಗ್ತಕ್ಕಂಥದ್ದು ಹೋಗ್ಬೇಕು. ಕಮಲಮ್ಮ ಅವರೇ, ನೀವು ಹೇಳಿದ್ರಿ ಗಂಡ ಮತ್ತು ಮಗ ಇಬ್ಬರು ತೀರ್ ಹೋಗಿದ್ದಾರೆ, ಮುಂದೆ ನಾನು ಏನು ಮಾಡಲಿ ಅಂತ, ಏನೂ ಮಾಡೋಕ್ಕಾಗಲ್ಲ, ವಿಧಿಲಿಖಿತ ಸಮಾಧಾನ ಮಾಡ್ಕೊಳ್ಳಿ ಹಾಗೆ ಪತ್ರವನ್ನು ಬರೆದಿದ್ದಕ್ಕಾಗಿ ಧನ್ಯವಾದಗಳು. ಗುರುಜಿ, ಮುಂದೆ ಏನು ತಿಳಿಸ್ತಾ ಇದ್ದೀರಾ? ರಾಶಿ ಭವಿಷ್ಯ, ಈ ಒಂದು ಧನುಸು ರಾಶಿಗೆ
ಸುಖಭಾವದಲ್ಲಿರ್ತಕ್ಕಂಥ ಚಂದ್ರ ಅಷ್ಟಮಾಧಿಪತಿ ಸುಖಭಾವ ಗುರು ನಕ್ಷತ್ರದಲ್ಲಿದ್ದು ಸ್ವಲ್ಪ ಉದ್ಯೋಗದಲ್ಲಿ ಏನಾದರೂ ಸಸ್ಪೆಂಡ್ ಆಗಿದ್ರೆ ಡಿಸ್ಮಿಸ್ ಆಗಿದ್ರೆ ಕೋರ್ಟಲ್ಲಿ ಕೇಸ್ ಹಾಕಿದ್ದೀರಾ ರಿವ್ಯೂ ಪಿಟಿಷನ್ ಹಾಕಿದ್ದೀರಾ ಮತ್ತೆ ರೀಕನ್ಸಿಡರ್ ಮಾಡಿ ಅಂತ ಕೇಳ್ಕೊಂಡಿದ್ದೀರಾ ಇಲ್ಲೋ ಒಂದು ಮೆಡಿಕಲ್ ಪ್ರಾಬ್ಲಮ್ ಆಗಿ ಕೆಲಸಕ್ಕೆ ಹೋಗಿರಲಿಲ್ಲ ಏನೋ ಸಮ್ ಹೆಲ್ತ್ ಇಶ್ಯೂಸ್ ಪರ್ಸ್ನಲ್ ಇಶ್ಯೂಸ್ ಫೈನಾನ್ಷಿಯಲ್ ಇಶ್ಯೂಸ್ ಏನೋ ಒಂದಾಗಿ ಕೆಲಸ ಕಳ್ಕೊಂಡಿದ್ರಿ ಇಲ್ಲ ಬಿಟ್ಟಿದ್ರಿ ಹೋಗ್ಲಿಕ್ಕೆ ಆಗಿರಲಿಲ್ಲ ಇಟ್ ವಿಲ್ ರೀಓಪನ್ ಅಂದರೆ ಮತ್ತೆ ಭಾಗ್ಯೋದಯ ಪ್ರಯತ್ನ ಮಾಡಿ ಅಂಥವ್ರು ಧನುಸು ರಾಶಿಯವರು ಎಲ್ಲೋ ಒಂದು ಪ್ರಾಜೆಕ್ಟ್ ಒಂದು ಫಿಲಮ್ ಸ್ಟಾರ್ಟ್ ಮಾಡಿ ನಿಂತು ಹೋಗಿತ್ತು ಯಾವುದೋ ಒಂದು ಸೀರಿಯಲ್ ಸ್ಟಾರ್ಟ್ ಮಾಡಿ ನಿಂತು ಹೋಗಿತ್ತು ಯಾವುದೋ ಒಂದು ಮನೆ ಕಟ್ಟಲಿಕ್ಕೆ ಹೋಗಿ ನಿಂತು ಹೋಗಿತ್ತು ಯಾವುದೋ ಒಂದು ಸಾಲ ಕಟ್ಟಿದ್ರಿ ನಿಂತು ಹೋಗಿತ್ತು ಯಾವುದೋ ಒಂದು ಇನ್ಶೂರೆನ್ಸ್ ತೊಗೊಂಡಿದ್ರಿ ಪಾಲಿಸಿ ನಿಂತು ಹೋಗಿತ್ತು ಇವತ್ತು ನೋಡಿ ಅದು ಆರಂಭ ಹಾಕ್ತಕ್ಕಂಥ ಒಂದು ಛಾಯೆ ಪ್ರಯತ್ನ ಮಾಡಿ ಖಂಡಿತ ಅಷ್ಟಮಾಧಿಪತಿ ಸುಖಭಾವದಲ್ಲಿದ್ದರೆ ದಿಢೀರ್ ಒಂದು ದಾರಿ ಕಾಣಿಸುವುದು ಯಾರೋ ಒಂದು ಕೈ ಹಿಡಿದು ನಡೆಸ್ಕೊಂಡು ಹೋಗ್ತಾರೆ ಅನ್ನತಕ್ಕಂಥ ಒಂದು ಶಕ್ತಿ ಅಷ್ಟು ಚೆನ್ನಾಗಿದೆ ತುಂಬ ಒಳ್ಳೆಯ ದಿನ ಒಳ್ಳೆಯ ಫಲವನ್ನು ನೋಡ್ತಕ್ಕಂಥದ್ದು ಸ್ವಲ್ಪ ಥಂಡಿ ಆಗದ ಹಾಗೆ ನೋಡ್ಕೊಳ್ಳಿ ಥಂಡಿ ವಸ್ತುಗಳಿಂದ ದೂರವಿರಿ ಇರಲಿ ಇನ್ನಷ್ಟು ಮಾತುಕತೆ ಮುದ್ರೆ ಬಗ್ಗೆ ವಾಸ್ತು ಬಗ್ಗೆ ಹಾಗೂ ಮನೆ ಮದ್ದಿನ ಬಗ್ಗೆ ಮಾತುಗಳಿದ್ದಾವೆ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ ಕಾದು ನೋಡಿ ಹಲೋ ನಾನು ನಮಸ್ತೆ ಮಾ ನಮಸ್ತೆ ಯಾರು ಮಾತಾಡ್ತಿರೋದು ನಾನು ಬಳ್ಳಾರಿಯಿಂದ ಪರಿಮಳ ಅಂತ ಬಳ್ಳಾರಿಯಿಂದ ಪರಿಮಳ ಪರಿಮಳ ಅವರು ಯಾರ ಬಗ್ಗೆ ಕೇಳಬೇಕಿತ್ತು ಪರಿಮಳ ಅವರೇ ನನ್ನ ಬಗ್ಗೆ ಮೇಡಮ್ ಹೌದಾ ಸರಿ ಹೇಳಿ ನಿಮ್ಮ ಹುಟ್ಟಿದ ದಿನಾಂಕವನ್ನ ನನ್ನ ಹುಟ್ಟಿದ ದಿನಾಂಕ ಸರಿಯಾಗಿಲ್ಲ ಸ್ಕೂಲ್ನ ರಿಜಿಸ್ಟರ್ ಪ್ರಕಾರ 5/10/60 ಮಕ್ಕಳಿದಾರ ಪರಿಮಳ ಅವರೇ ನಿಮಗೆ ಇಲ್ಲ ನಾನು ಅವಿವಾಹಿತೆ ಓ ಹೌದಾ ಸರಿ ಹೇಳಿ ಮಾ ಹಾಗಿದ್ರೆ ಪರಿಮಳ ಅವರೇ ಸ್ಕೂಲ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅದನ್ನೇ ಹೇಳಿ 5/10/1950 ಒಂದರಿಂದ ಹನ್ನೆರಡರೊಳಗೆ ಒಂದು ಸಂಖ್ಯೆಯನ್ನ ಹೇಳಿ ಮಾ 9 ಮೇಡಮ್ ಗುರುಜಿ ಇದಾರೆ ಮಾತಾಡಿ ಮಾ ನಮಸ್ತೆ ಶಂಕರ ನಮಸ್ತೆ ಗುರುಜಿ ಅನಂತ ಅನಂತ ಧನ್ಯವಾದಗಳು ಅಯ್ಯೋ ನನ್ನವ್ವ 1960 ಅಲ್ವಾ ಸರಿ 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 ಅದೇ ಸಾಕು ಇರ್ಲಿ ಲಗ್ನಸ್ಥ ಕುಜ ಅಬ್ಬಬ್ಬಬ್ಬಾ ವೃಶ್ಚಿಕ ಲಗ್ನ ಪ್ರಭಾವ ಸುಖಭಾವದಲ್ಲಿ ಗುರು ವಕ್ರ ಪಂಚಮದಲ್ಲಿ ರಾಹುಭಾವ 11 ಮನೆಯಲ್ಲಿ ಹೆಚ್ಚು ಕಡಿಮೆ ಪಂಚಗ್ರಹಗಳ ಒಂದು ಸಂಗಮ ಹುಟ್ಟಿದ್ದೆಲ್ಲೋ ಇರುವುದೆಲ್ಲೋ ಅದೃಷ್ಟದಾಚೆ ಕೈಗೆ ಬಂದ ಅದೃಷ್ಟವನ್ನು ಒಂದೊಂದು ಸಮಯ ಅನ್ಕೋತೀರ ದೂರ ತಳ್ಕೊಬಿಟ್ನ ಇಲ್ಲ ನಾನು ಈಗ ಇದ್ದಿದ್ದೇ ಒಳ್ಳೇದಾಯ್ತಾ ಅನ್ನತಕ್ಕಂಥ ಒಂದು ಯೋಚನೆ ಕೂಡ ಮನಸ್ಸಿನಲ್ಲಿರ್ತಕ್ಕಂಥದ್ದು ಎಲ್ರಿಗೂ ಆಗಿದ್ದೀರಾ ಗುರು ವಕ್ರ ಎಲ್ಲರೂ ನೋವು ಕೊಟ್ಟಿದ್ದಾರೆ ನಿಮ್ಗೆ ಯಾರು ನೋವು ಕೊಟ್ಟಿಲ್ಲ ಹೇಳಿ ಎಲ್ಲರೂ ದೇವರನ್ನೂ ಕೂಡ ಒಂದೊಂದು ಸಮಯ ಮನಸ್ಸಿನಲ್ಲಿ ನೋವು ತಿನ್ಕೊಂಡು ನಾನು ಏನು ಮಾಡಿದ್ದೆ ನನಗೆ ಯಾಕೆ ಈ ಶಿಕ್ಷೆ ಯಾರಿಗೆ ನಾನು ಈ ಥರ ಮಾಡಿದ್ದೆ ಅನ್ನತಕ್ಕಂಥ ಒಂದು ಸಂಕಟ ಕೂಡ ಪಟ್ಟಿರ್ತಕ್ಕಂಥದ್ದು ಉಂಟು ತಾಯಿ ಹೌದೋ ಅಲೋ ಹೌದು ಯಾವುದೇ ಕಾರಣಕ್ಕೂ ನೆನಪಿಟ್ಟುಕೊಳ್ಳಿ ಯಾರಿಗೂ ಅನ್ನವನ್ನೂ ಇಡಬೇಡಿ ಅನ್ನದಾನ ಮಾಡಬೇಡಿ ನಿಮ್ಗೆ ತುಂಬ ಆಸೆ ಆಯಿತು ಅಂತ ಹೇಳಿದ್ರೆ ಚಂದ್ರ ಕೆಟ್ಟಿರೋದ್ರಿಂದ ಅನ್ನಪೂರ್ಣೇಶ್ವರಿಗೆ ಹೋದಾಗ ಆ ಅಮ್ಮನ ಕೊಟ್ಟುಬಿಡಿ ಇಲ್ಲ ಧರ್ಮಸ್ಥಳಕ್ಕೆ ಹೋದಾಗ ಅಲ್ಲಿ ಹಾಕಿಬಿಡಿ ಅನ್ನಕ್ಕೆ ಅಷ್ಟೇ ವಿನಃ ನಿಮ್ಮ ಕೈಯಾರೆ ಮಾಡಿ ಅಡಿಗೆಯನ್ನು ಬಡಿಸುವ ಹಾಗಿಲ್ಲ ಇದು ನಿಮಗೆ ದೇವರು ಕೊಟ್ಟಿರುವ ಒಂದು ಪುಟ್ಟ ಶಾಪ ಯಾರಿಗೂ ವಸ್ತ್ರದಾನವೂ ನೀವು ಮಾಡುವ ಹಾಗಿಲ್ಲ ಅಟ್ ಎನಿ ಕಾಸ್ಟ್ ಇವೆರಡೂ ಕೊಡಬೇಡಿ ನಿಮ್ಗೆ ಹಾಗೂ ಆಸೆ ಆಯಿತು ಅಂದಾಗ ಕೊಲ್ಲೂರು ಮೂಕಾಂಬಿಕೆ ಕಡೆ ಹೋದಾಗ ಅಲ್ಲಿಯ ಒಂದು 3 ರಾತ್ರಿ ಉಳಿದು ಒಂದು ಮಾಂಗಲ್ಯವನ್ನು ದಾನ ಮಾಡತಕ್ಕಂಥದ್ದು ಮಾಡಿ ಇಲ್ಲ ಮಡಿಲಕ್ಕೆ ತುಂಬಿಸಿ ಇಲ್ಲ ಸೀರೆ ಬಳೆ ಆ ಅಮ್ಮನಿಗೆ ತುಂಬಿಸಿ ವಿಶೇಷ ಆಗುತ್ತೆ ಚೆನ್ನಾಗಿರ್ತೀರಾ ಜೀವನ ಪರ್ಯಂತ ನೆಮ್ಮದಿಯಾಗಿರ್ತೀಯ ತಾಯಿ ಒಳ್ಳೇದಾಗುತ್ತೆ ಹೋಗ್ಬನ್ನಿ ಪರಿಮಳ ಅವರೇ ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ ಗುರುಜಿ ಈಗೇನ್ ತಿಳಿಸ್ತಾ ಇದ್ದೀರಾ ಗುರುಜಿ ಮುದ್ರೆಗೂ ಕಾಯ್ತಾ ಇದೀವಿ ಜೊತೆಗೆ ಶುಭಂ ವಾಸ್ತು ವಿಭಾಗಕ್ಕೂ ಕಾಯ್ತಾ ಇದೀವಿ ನಾವೆಲ್ಲರೂ ಖಂಡಿತ ಸರ್ವಿಕಲ್ ಸ್ಪಾಂಡಿಯಾಸಿಸ್ ಪ್ರಾಬ್ಲಮ್ಗೆ ಒಂದು ವಿಶೇಷವಾದಂಥ ಮುದ್ರೆ ಹೇಳ್ಕೊಡ್ತೇನೆ ಪಾರ್ಕಿನ್ಸನ್ ಕೀಲು ನೋವು ಮಂಡಿ ನೋವು ಸೊಂಟ ನೋವು ಕೂತಿಗೆ ನೋವು ಅತಿ ಮುಖ್ಯವಾಗಿ ನೋಡಿ ಇವತ್ತಿನ ನಮ್ಮ ದಿನನಿತ್ಯದ ಒಂದು ಕೆಲಸ ಏನಾಗ್ಬಿಟ್ಟಿದೆ ಅಂದರೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಸ್ವಲ್ಪ ಕಡಿಮೆ ಮೆಂಟಲ್ ಆ್ಯಕ್ಟಿವಿಟೀಸ್ ಜಾಸ್ತಿ ಕುಳಿತುಕೊಂಡು ಹುಳ ಬಿಟ್ಕೊಳ್ಳೋದು ಜಾಸ್ತಿ ಅದರಿಂದ ಏನಾಗುತ್ತೆ ಕುಕ್ಕರ್ ಬಿಸಿ ಆದಾಗ ದೇಹ ಒಳಗಡೆ ಇಂಟರ್ನಲಿ ಬಿಸಿ ಆಗುತ್ತೆ ಆ ಬಿಸಿಯಿಂದ ಏನಾಗುತ್ತೆ ಗ್ಯಾಸ್ ಉತ್ಪತ್ತಿ ಆಗುತ್ತೆ
ಆ ಟಾಕ್ಸಿನ್ಸ್ ಉತ್ಪತ್ತಿ ಆಗುತ್ತೆ, ನರಗಳೆಲ್ಲ ಎಳೆದಾಗ ಶುರು ಆಗ್ತಕ್ಕಂಥದ್ದಾಗುತ್ತೆ. ಕೀಪ್ ಇಟ್ ಲೋ ಪ್ರೊಫೈಲ್, ಎವ್ರಿಥಿಂಗ್ ವಿಲ್ ಬಿ ಫ್ಯಾಂಟಾಸ್ಟಿಕ್ ಅಂತ ಹೇಳ್ತಿರ್ತಾರೆ ನನ್ನ ಗುರುಗಳು. ಏನಾಗ್ಬಿಡುತ್ತೋ ಮಹಾ, ಏನಾಗ್ಬಿಡುತ್ತೆ, ಏನು ಮಾಡಬಲ್ಲೆ? ಅವ್ರು ಕೇಳ್ತಿದ್ದಿಂದ ನಾನು ಹೇಗೆ, ಗುರುಗಳೇ ಅವನೇನೂ ಓದಿಲ್ಲ, ಸರಿ ಆಮೇಲೆ ಗುರುಗಳೇ ನನಗೆ ಓದ್ಕೊಂಡೆ, ಆಮೇಲೆ ಗುರುಗಳೇ ನಾನು ಎಮ್ ಬಿ ಎ ಮಾಡಬೇಕು, ಎಮ್ ಬಿ ಎ ಮಾಡಿಬಿಟ್ಟು ಹೋದೆ, ಈಗೇನು ಮಾಡಬೇಕಪ್ಪ, ಪಿ ಎಚ್ ಡಿ ಮಾಡಬೇಕು ಅಂತ. ಆಮೇಲೆ ನಾನು ಮ್ಯಾನೇಜರ್ ಆಗಬೇಕು, ಆಮೇಲೆ ಡಿ ಜಿ ಎಮ್ ಆಗಬೇಕು, ಆಮೇಲೆ ಕಂಪ್ನಿ ಪ್ರಿಪ್ರೇಟರ್ ಆಗಬೇಕು, ಆಮೇಲೆ ಮದುವೆ ಆಗಬೇಕು, ಆಮೇಲೆ ಮಕ್ಕಳು, ಆಮೇಲೆ ಅವ್ರಿಗೆ ಮದುವೆ, ಆಮೇಲೆ ಮಣ್ಣಿಗೆ ಹೋಗೋದು. ಮಾಡಬೇಡ ಅಂತ ಹೇಳಿಲ್ಲ, ಡೋಂಟ್ ಕೀಪ್ ಟೂ ಮೆನಿ ಗೋಲ್ಸ್ ಅಂತ ಹೇಳ್ತಿದ್ರು. ತುಂಬ ಸ್ಟ್ರೆಸ್ ತೊಗೋಬೇಡ, ಒಳಗಾಗಬೇಡ, ಯಾರ್ದೋ ಯಾರೋ ಹೇಳ್ತಾರೆ ಏನಪ್ಪ ಏನು ಮಾಡಿದ್ದಿ ಅದಕ್ಕೋಸ್ಕರ ಮಾಡಬೇಡ. ಒಂದು ಸಣ್ಣ ನಿಯಮ, ನಿನಗೇನು ಅನಿಸುತ್ತೋ ನಿನ್ನ ಮನಸ್ಸಿಗೆ ಒಂದು ಪ್ರಚೋದನೆ ನೋಡ್ತಾ ಇರೋದನ್ನು ಕಣ್ಣಿನ ಮೂಲಕ ನಿಮ್ಮ ಸಬ್ ಕಾನ್ಷಿಯಸ್ಗೆ ಹೋಗಿ ಪ್ರಚೋದನೆ ಮಾಡುತ್ತೆ. ಒಳ್ಳೇದು ನೋಡಿದ್ರೆ ಒಳ್ಳೆಯದೇ ಪ್ರಚೋದನೆ. ಅದಕ್ಕೆ ದೇವಸ್ಥಾನಗಳಿಗೆ ನಾವು ಹೋದಾಗ ನಾವು ಎಂಥ ಆಸ್ತಿಕರಾದರೂ ಆಟೋಮ್ಯಾಟಿಕಲಿ ನಾಸ್ತಿಕರಾದರೂ ಆ ಮನಸ್ಸು ಹೀಗೆ ಅನಿಸುತ್ತೆ, ಬೇಡ ದೇವ್ರು ಬೇಡ. ತಂದೆ ತಾಯಿಗಳು ನೋಡಿದಾಗಲೂ ಅಷ್ಟೇ, ಅವ್ರ ಮುಖ ನೋಡಿ, ಎಲ್ಲ ನಮಗೋಸ್ಕರ ಎಷ್ಟೋ ತ್ಯಾಗ ಮಾಡಿದ್ದಾರೆ, ಎಷ್ಟೋ ತ್ಯಾಗ ಮಾಡಿದ್ದಾರೆ, ದೇ ಸ್ಯಾಕ್ರಿಫೈಸ್. ಅದ್ರ ಮುಂದಗಡೆ ನಾವು ಏನು ಕೊಟ್ಟರು ಏನು ಮಾಡಿದ್ರು ಒಂದು ಅಣುಗೂ ಸಮ ಇಲ್ಲ ಅನ್ನತಕ್ಕಂಥದ್ದು. ಏನೋ ಮನಸ್ಸು ನಮಗೆ ಖುಷಿ ಆಗುತ್ತೆ. ನಮ್ಮ ಸಂಗಾತಿ, ನಮ್ಮ ಸ್ನೇಹಿತರು ಏನು, ಅವ್ರೇನು ಮಾಡಿಬಿಟ್ಟಿದ್ದಾರೆ, ಏನು ಮಾಡಿಲ್ಲ ಆದರೂ ಸಮಾಧಾನ. ಅಂದರೆ ಅವ್ರ ಹತ್ರ ನಾವೇನು ಬಯಸ್ತಿಲ್ಲ, ಅಮ್ಮ ಇದೆ ಅಲ್ವಾ, ನನ್ನ ಫ್ರೆಂಡ್ ಇದಾನಲ್ವಾ, ನನ್ನ ಸಂಗಾತಿ ಇದೆ ಅಲ್ವಾ, ನನ್ನ ಮಗು ಇದೆಯಲ್ಲ, ಅಷ್ಟೇ ಸಾಕು ಅಂತಕ್ಕಂಥ. ಸೊ ಉದ್ಯೋಗ, ಕೆಲಸ, ವ್ಯವಹಾರವೂ ಅಷ್ಟೇ, ನಾನೇನು ಮಾಡಿದ್ದೇನೆ ಅಷ್ಟೇ. ಮೋಸ ಆಯಿತು ಹೋಗಲಿ ಬಿಡಿ, ಗೆದ್ದು ಆಯಿತು ಬಿಡಿ, ತುಂಬ ನೋವಾದಾಗ ಕುಗ್ಗಬೇಡಿ, ತುಂಬ ಎತ್ತರಕ್ಕೇರಿದಾಗ ಹಿಗ್ಗಬೇಡಿ. ಇದು ನನ್ನ ಗುರುಗಳು ಹೇಳ್ಕೊಡ್ತಾ ಇದ್ದಿದ್ದು. ಜಸ್ಟ್ ಓಕೆ, ಬಿ ಲೈಕ್ ಎ ನಾರ್ಮಲ್ ಮ್ಯಾನ್ ಅಂತ. ಆದರೆ ಇವತ್ತು ನಾಗರಿಕತೆ ಬರಾಟದಲ್ಲಿ ತುಂಬ ಅಬ್ನಾರ್ಮಲ್ ಆಗಿ ಆಡ್ತಿದ್ದೀವಿ. ಅವ್ರೇನು ಅನ್ಕೋತಾರೋ, ಏ ಒಳ್ಳೆ ಸೀರೆ ಕಟ್ಕೊಪ್ಪ, ಇದೇನಿದು, ಅವ್ರೇನು ಅನ್ಕೋತಾರೋ, ಛೀ ಬಿಚೋಲೆ ಗೌರಮ್ ಅಂತಾರ ಕಾಟನ್ ಸೀರೆ ಟಟ್ ಮಾ, ಇದೇನಿದು ಕಾಲಿಗೆ ಚಪ್ಪಲಿ ಹಾಕ್ತೀರಾ, ಇದೇನಿದು ಹವಾಯಿ ಸ್ಲಿಪ್ಪರು, ಇದೇನು ತಲೆಗೆ ಬಣ್ಣ ಹಾಕ್ತೀರಾ, ಇದೇನು ಬೊಟ್ಟಾಗಿ ಗುರುಗಳೇ ಕಡ್ಗ ಹಾಕಿ, ಗುರುಗಳೇ ಬರಿಕೆಯಲ್ಲಿ ಏನು ಬಂದಿದ್ದೀರಾ ನೋಡಿ, ಏನು ಬೇಡಪ್ಪ, ನೀವೆರಡು ಹಾರ ಹಾಕಿದ್ರೇ ಆ ಗತ್ತು ಗೊತ್ತು, ನೀವು ಹಿಂಗೆ ಇಳಿದ್ರೇ, ನೀವು ಕಚ್ಚೆ ಪಂಚಲ್ಲಿ ಇಳಿದ್ರೇ, ರೇಷ್ಮೆ ಪಂಚಲ್ಲಿ ಇಳಿದ್ರೇ. ಸೊ ಸಂಬಡಿ ಈಸ್ ಪ್ರೊವೋಕಿಂಗ್ ಯು, ದೇ ಆರ್ ಟ್ರೈಯಿಂಗ್ ಟು ಎನ್ಫೋರ್ಸ್ ಯು. ಸೊ ನಾವೇನಾಗ್ತಿದ್ದೇವೆ, ಇನ್ನೊಬ್ರು ಬದುಕಲಿಕ್ಕೆ ಶುರು ಆಗ್ತಿದೆ. ಇನ್ನೊಬ್ರಿಗೋಸ್ಕರ ಮಗು ಬೇಕು, ಇನ್ನೊಬ್ರಿಗೋಸ್ಕರ ಗಂಡ ಬೇಕು, ಇನ್ನೊಬ್ರಿಗೋಸ್ಕರ ಹೆಂಡತಿ ಬೇಕು, ಇನ್ನೊಬ್ರಿಗೋಸ್ಕರ ಮಗನ ಜೊತೆಲಿ ಕರ್ಕೊಂಡು ಹೋಗ್ಬೇಕು, ಇನ್ನೊಬ್ರಿಗೋಸ್ಕರ ಹೆಂಡತಿನ ಕರ್ಕೊಂಡು ಹೋಗ್ಬೇಕು, ಇನ್ನೊಬ್ರಿಗೋಸ್ಕರ ಪಾನಿಪುರಿ ತಿನ್ಬೇಕು, ಇನ್ನೊಬ್ರಿಗೋಸ್ಕರ ಪಲಾವ್ ಮಾಡ್ಬೇಕು, ಇನ್ನೊಬ್ರಿಗೋಸ್ಕರ ಉಪ್ಪಿಟ್ಟು ತಿನ್ಬೇಕು, ಇನ್ನೊಬ್ರಿಗೋಸ್ಕರ ನಿದ್ದೆ ಮಾಡಬೇಕು. ನೋಡು ಆ ಮಗು ಮಲ್ಕೊಂಡಿದೆ, ನೀನು ಮಲಗಿಲ್ವಾ, ನಿದ್ದೆಲೂ ಇದಂತು, ಏ ನೋಡು ಅವ್ನು 4 ಗಂಟೆಗೆ ಎದ್ದ, ನೀನು 5 ಗಂಟೆಗೆ ಎದ್ದೇ ಇಲ್ಲ, ಇನ್ನೊಬ್ರಿಗೋಸ್ಕರ ಎದ್ದ. ಸೊ ವಾಟ್ ಈಸ್ ಹ್ಯಾಪನಿಂಗ್, ಇನ್ನೊಬ್ರು 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 ಇನ್ನೊಬ್ರು. ನೋಡು ಅವ್ನು ಪಕ್ಕದ ಮನೆ ಹುಡುಗ ಬಿ ಇ ಪಾಸ್ ಮಾಡ್ಕೊಂಡಿದ್ದಾನೆ, ನಿನ್ನ ಯೋಗ್ಯತೆ ನೋಡು. ಸೊ ದ್ಯಾಟ್ ವೇರ್ ಯುವರ್ ಕಂಪ್ಯಾರಿಸನ್ ಇಸ್ ಸ್ಟಾರ್ಟಿಂಗ್. ಕಂಪೇರ್ ಮಾಡ್ತಾ ಮಾಡ್ತಾ ಇನ್ನೂ ಕುಗ್ಗುತ್ತಾ ಇರ್ತೇವೆ, ಆರೋಗ್ಯ ಹಾಳು ಮಾಡ್ಕೋತಿದ್ದೇವೆ. ಮುಖ್ಯವಾಗಿ ನಿಮ್ಮ ಧೈರ್ಯವನ್ನು ಕಳ್ಕೊತಿದ್ದೀರಾ, ನಿಮ್ಮ ಶಕ್ತಿನ ಕುಂದಿಸ್ಕೋತಿದ್ದೀರಾ, ಬಿ ಪಿ, ಶುಗರ್, ಏನೇನೋ ಬರಲಿಕ್ಕೆ ಶುರು ಆಗ್ತಿದೆ, ಡಿಪ್ರೆಷನ್, ಬಿ ಪಿ ಪ್ರಾಬ್ಲಮ್, ಸ್ಟ್ರೆಸ್ ಲೆವೆಲ್ ಎಲ್ಲಿ? ನೀವು ಚೆನ್ನಾಗಿಲ್ಲ, ನಾನು ಚೆನ್ನಾಗಿಲ್ಲ, ಆ ಥರ ಆಗಿಬಿಟ್ಟಿದೆ. ನೀನು ಚೆನ್ನಾಗಿದ್ಯಾ ನಾನು ಚೆನ್ನಾಗಿದ್ಯಾ ಅನ್ನೋ ಮಾತೇ ಇಲ್ಲ. ನೀನು ಚೆನ್ನಾಗಿಲ್ಲ, ನಾನು ಚೆನ್ನಾಗಿಲ್ಲ, ಅವನು ಹಾಳಾದ ನಾನು ಹಾಳಾದ. ಮೊದಲು ಬದಲಾಗಿ ಆ ಬದಲಾವಣೆಯ ಒಂದು ಮಹತ್ವದ ಘಟ್ಟವೇ ಯೋಗ ಮುದ್ರೆಗಳು. ಇವತ್ತು ಅಂಥ ಒಂದು ವಾಯು ಮುದ್ರೆ ಹೇಳ್ಕೊಡ್ತೇನೆ. ತುಂಬ ಸುಲಭ, ತುಂಬ ಕಷ್ಟ, ಅಭ್ಯಾಸ ಬೇಕು. ದಿನಕ್ಕೆ 30-40 ನಿಮಿಷ ಈ ಮುದ್ರೆ ಹಾಕಿದ್ಮೇಲೆ ಪ್ರಾಣ ಮುದ್ರೆ ಕೂಡ ಹಾಕ್ಕೊಳ್ತಕ್ಕಂಥದ್ದು ಮಾಡಬೇಕು. ಈ ಮುದ್ರೆ ಹಾಕ್ಕೊಳ್ಳೋದ್ರಿಂದ ಕೀಲು ನೋವು, ಕುತ್ತಿಗೆ ನೋವು, ಸೊಂಟ ನೋವು, ಮಂಡಿ ನೋವು, ಎಸ್ಪೆಷಲಿ ಸರ್ವೈಕಲ್ ಆಫ್ ಸ್ಪಾಂಡಿಯಾಸಿಸ್ ಪ್ರಾಬ್ಲಮ್ ಅಂತೀವಲ್ಲ, ಆ ಕುತ್ತಿಗೆ ಎಳೆಯೋ ಥರ ಕೆಲವರಿಗೆ ತುಂಬ ಬಾಧೆ ಕೊಡ್ತಕ್ಕಂಥದ್ದು, ಅದನ್ನು ಮಾಡಿಸ್ತಕ್ಕಂಥದ್ದು ಮಾಡ್ಕೊಳ್ಳಿ. ಆ ಮುದ್ರೆಯನ್ನು ನೋಡಿ ನೀವು ಬೇಕಾದ್ರೆ 40 ದಿನ 30-40 days ಎವ್ರಿ ಡೇ 30-40 minutes ಕಂಟಿನ್ಯೂಸ್ಲಿ ದಿಸ್ ಮುದ್ರೆ ಹ್ಯಾಸ್ ಟು ಬಿ ಮೇಡ್ ಇಟ್, ಹಾಕಲೇಬೇಕು. ತುಂಬ ಸುಲಭ. ಈ ನೋಡಿ, ಈ ಮೂರು ಬೆರಳು ಸಮಾನಾಂತರವಾಗಿದೆ. ವಾಯು ತತ್ವ ಆಗಿರ್ತಕ್ಕಂಥ ಬೆರಳನ್ನು ಮಡಚಿ ಅಗ್ನಿ ತತ್ವದ ಬೆರಳು ನೋಡಿ, ಈ ಥರ ಅಮ್ಕಿಟ್ಕೊಂಡಿದ್ದಾನೆ. ಇದು ತುಂಬ ಅಭ್ಯಾಸವಿಲ್ಲದಿದ್ದರೆ ಆಗುವುದಿಲ್ಲ. ನೋಡಿ, ಈ ಬೆರಳು ಪೂರ್ತಿ ಬ್ಲಾಕ್ ಆಗಿದೆ, ಈ ಬೆರಳಿಂದ ಅಮುಕಿಟ್ಕೊಂಡಿರ್ತಕ್ಕಂಥದ್ದು, ಅಮುಕಲೇಬೇಕು. ಇದು ಈ ಒಂದು ಕೀಲು ನೋವಿಗೆ
ವಿಶೇಷವಾದಂತ ರಾಮಬಾಣ ಇದು. ಆರ್ಥರೈಟಿಸ್ ಗೆ, ಪಾರ್ಕಿನ್ಸನ್ ಗಂತೂ ನಿಮ್ಮ ದೇಹದಲ್ಲಿ ಆ ಬೋನ್ಸ್ ಗೆ ಸ್ಟ್ರೆಂತ್ ಕೊಟ್ಟು ಆ ವಕ್ರ ವಕ್ರವಾಗಿರತಕ್ಕಂತ ಒಂದು ದೋಷದಿಂದ ಹೊರಗಡೆ ಬರ್ತಕ್ಕಂತದಾಗುತ್ತೆ. ಇದು ಒಂದನ್ನ ನೆನಪಿಟ್ಕೊಳ್ಳಿ. ಇದರ ಜೊತೆನಲ್ಲಿ ಈ ಮುದ್ರೆ ಆದ್ಮೇಲೆ ಕಂಪಲ್ಸರಿ ಎಡಗೈಯಲ್ಲಿ ಈ ಪ್ರಾಣ ಮುದ್ರೆಯನ್ನು ಹಾಕ್ತಕ್ಕಂಥದ್ದು ಮಾಡಬೇಕು. ಈ ಮುದ್ರೆಯನ್ನು ಮಿಸ್ ಮಾಡಬಾರ್ದು. ಇದು ಕೂಡ ಒಂದು ಕಡಿಮೆ ಕಡಿಮೆ ಅಂದರೂ ಒಂದು 15 ನಿಮಿಷ ಈ ಮುದ್ರೆಯನ್ನು ಹಾಕ್ತಕ್ಕಂಥದ್ದು. ನೋಡಿ, ಗಮನಿಸಿ ನೋಡಿ, ಪ್ರಾಣ ಮುದ್ರೆ ಅಂದರೆ ನಿಮ್ಮಲ್ಲಿ ಒಂದು ಬ್ಯಾಟ್ರಿ ಇದೆ. ಹಾಗಾಗ ಆ ಬ್ಯಾಟ್ರಿಗೆ ಶಕ್ತಿ ತುಂಬಿಸ್ಬೇಕು. ಸುಸ್ತಾಗ್ತೀವಿ, ಬಳಲೋಗ್ತೀವಿ. ಬರೀ ಓಡೋದ್ರಿಂದ, ಕೆಲಸ ಮಾಡೋದ್ರಿಂದ ಅಲ್ಲ, ಮಾನಸಿಕವಾಗಿ ಒತ್ತಡಗಳಿಂದಲೂ ಯಾರೋ ಒಂದು ನಿಮ್ಮನ್ನ ಬೈತಾ ಇದ್ರೆ ಇಟ್ ಕೊಲ್ಯಾಪ್ಸಸ್ ಯುವ ಬದುಕು. ನಿಮ್ಮ ಬಾಸ್ ಬಂದು ನಿನ್ನ ಯೋಗ್ಯತೆ ಇಷ್ಟಿನ, ನೀನು ಇಷ್ಟಿನ ಸಾಧಿಸಿದ್ದು, ಏನು ನಂಬರ್ಸ್ ಕೊಟ್ಟಿದ್ದಿ, ಏನು ಈ ಕೆಲಸ ಮಾಡಿದ್ದಿ, ನಥಿಂಗ್ ಪರ್ಫಾರ್ಮೆನ್ಸ್, ಶೋ ಮೀ ದಿಸ್ ಅಂತ ಹೇಳಿದ್ರೆ, ಎಲ್ಲೋ ಏನಪ್ಪ ನನ್ನ ಮಟ್ಟಕ್ಕೆ ಮಾಡಿದ್ದೇನೆ, ಮಾಡಲಿಲ್ಲ ಅಂದರೆ ಅದು ಬೇರೆ. ಮಾಡಿಯೂ ಕೂಡ ಫಲವಿಲ್ಲದಿದ್ದಾಗ ಒತ್ತಡಕ್ಕೊಳಗಾಗುತ್ತೆ, ಡಿಪ್ರೆಷನ್ ತಳ್ಳುತ್ತೆ. ಯಾರೋ ನಮ್ಮ ಆತ್ಮೀಯರನ್ನು ಕಳ್ಕೊಂಡಾಗ, ಆತ್ಮೀಯರಿಂದ ದೂರ ಹೋದಾಗ, ಆತ್ಮೀಯ ವಸ್ತುಗಳಿಂದ ದೂರವಾದಾಗ, ತುಂಬ ಹತ್ತಿರದವರಿಂದ ದೂರ ಆದಾಗ, ಹತ್ತಿರದವರೇ ನೋವು ಕೊಟ್ಟಾಗ, ಅದು ನಮ್ಮನ್ನು ತುಂಬ ನೋವು ಕೊಡ್ತಕ್ಕಂಥದ್ದಾಗುತ್ತೆ. ಅದು ಒತ್ತಡ ಒಳಗಡೆ ಅದೇನಾಗುತ್ತೆ, ಸರ್ಟನ್ ಟಾಕ್ಸಿನ್ಸ್ ರೈಸ್ ಮಾಡಿತು, ಒಂಥರ ವಿಷಯುಕ್ತ ವಸ್ತುಗಳು ಅದು ನಮಗೆ ಕುಗ್ಸ್ಬಿಡುತ್ತೆ. ಅದಾಗದ ಹಾಗೆ ತಡೀಲಿಕ್ಕೆ ಇದೊಂದು ಅದ್ಭುತವಾದಂತಹ ವಾಯುಮುದ್ರ ಮಾಡ್ಕೋತೀರಾ ಅಂತ ನಾನು ಅನ್ಕೋತೇನೆ. ಹನುಮಂತ ಮುದ್ರ ಅಂತ ಕೂಡ ನಾವು ಹೇಳ್ತೇವೆ. ಅಷ್ಟು ವಿಶೇಷ ಒಳ್ಳೆದಾಗ್ಲಿ. ಪ್ರಜಿ, ನಿಜಕ್ಕೂ ನೀವು ಹೇಳ್ತಿದ್ರಿ, ದಕ್ಷಿಣಕ್ಕೆ ಏನಾದರೂ ಮಳೆ ನೀರು ಹರಿಯುತ್ತಿದ್ರೆ, ಅಂದರೆ ನಮ್ಮ ಮನೆ ಮೇಲೆ ಬಿದ್ದಂತಹ ಮಳೆ ನೀರು ಹರಿದ್ರೆ ಅದೇನು ಶುಭಾನ ಅಶುಭಾನ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಿದ್ರಿ, ಏನು ಹೇಳ್ತಿದ್ದೀರಾ? ಅದಕ್ಕೂ ಮೊದಲು ರಾಶಿ ಮುಗಿಸ್ಕೊಟ್ಬಿಡ್ತೇನೆ. ಮಕರ ರಾಶಿ ತುಂಬ ಚೆನ್ನಾಗಿದೆ. ವಿಶೇಷವಾದಂಥ ರಾಜಯೋಗವೇ. ಮಾಡತಕ್ಕಂಥ ಯಾವುದೇ ವ್ಯಾಪಾರ ವ್ಯವಹಾರ ಅನುಕೂಲವಾಗಿರುತ್ತೆ. ಆದರೆ ಸ್ವಲ್ಪ ಈ ಒಂದು ಟ್ರಾವೆಲ್ ಏಜೆಂಟ್ಸ್ ಆಗಿ ಕೆಲಸ ಮಾಡ್ತಿದ್ರೆ, ಟ್ರಾವೆಲ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ರೆ, ಡ್ರೈವರ್ಸ್ ಆಗಿ ಕೆಲಸ ಮಾಡ್ತಿದ್ರೆ, ಮೆಕ್ಯಾನಿಕ್ ಆಗಿ, ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್, ಎಲೆಕ್ಟ್ರಿಷಿಯನ್ ಆಗಿ, ಈ ಬೆಂಕಿ, ಕರೆಂಟು, ಗಾಡಿ ಓಡಿಸೋದು, ಭಾರವಾದ ವಸ್ತುಗಳು, ಇವುಗಳಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕಪ್ಪ. ಆದಷ್ಟು ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ಪುಟ್ಟದಾಗಿ ಅರ್ಚನೆ ಮಾಡಿಸ್ಬಿಡಿ. ಅದು ಒಂದು ನೋಡ್ಕೊಳ್ಳಿ. ಅಕಸ್ಮಾತ್ ಪ್ರಯಾಣ ಹೋಗಲೇಬೇಕು, ಯಾಕಂದರೆ ಇವತ್ತು ಸೌಭಾಗ್ಯ ಯೋಗ ಚೆನ್ನಾಗಿದೆ, ಹೋಗಲೇಬೇಕು. ಏನೋ ಒಂಥರ ಆತಂಕ ಅನ್ನಿಸ್ತಕ್ಕಂಥದ್ದು ಅನಿಸುತ್ತೋ, ಹೋಗೋ ಕೆಲಸ ಆಗುತ್ತೋ ಇಲ್ಲವೋ, ಮಾಡ್ಕೋತೀನೋ ಇಲ್ಲವೋ ಅನ್ನತಕ್ಕಂಥದ್ದು ಖಂಡಿತ ಪ್ರಯತ್ನ ಮಾಡಬಹುದು. ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಒಂದು ಪುಟ್ಟದಾಗಿ ಒಂದು ಅರ್ಚನೆ ಮಾಡಿಸ್ಬಿಟ್ಟು. ಕುಂಭರಾಶಿ ವಿಶೇಷವಾದಂಥ ದಿನ. ಕುಟುಂಬದಲ್ಲಿ ದಿಢೀರಂಥ ಪ್ರಯಾಣ, ಪ್ರವಾಸ, ಭೂಮಿ, ಮನೆ, ವ್ಯವಹಾರ, ಆಳು ಕಾಳು, ತರಕಾರಿ, ಕೃಷಿ ಭೂಮಿ, ಕೃಷಿಯಲ್ಲಿ ಬಿತ್ತನೆ ಮಾಡಬೇಕು, ಕೃಷಿಯಲ್ಲಿ ಬೆಳೆದಿರತಕ್ಕಂಥ ಬೆಳೆಯನ್ನು ಮಾರಬೇಕು, ಹಾಲಿನ ವ್ಯಾಪಾರ, ಪುಸ್ತಕ ವ್ಯಾಪಾರ, ಹಣ್ಣಿನ ವ್ಯಾಪಾರ, ಸಕ್ಕರೆ ವ್ಯಾಪಾರ, ಕಿರಾಣಿ ಅಂಗಡಿ, ಸ್ಟೇಷನರಿ ಅಂಗಡಿ, ಈ ಧರ್ಮ ಪ್ರವರ್ತಕರು, ಅರ್ಚಕರು, ಪೂಜಾರಿಗಳು, ಹೋಮ ಹವನ ಯಜ್ಞ ಯಾಗಾದಿ ಮಾಡ್ತಕ್ಕಂಥವರಿಗೆ ವಿಶೇಷವಾದಂಥ ಅನುಕೂಲಕರವಾಗಿರ್ತಕ್ಕಂಥ ಒಂದು ದಿನ. ಬಟ್ ಎಲ್ಲೋ ಸಂಗಾತಿ ಜೊತೆ ಒಂಚೂರು ರಬ್ ಆಗುತ್ತೆ, ನಿಮ್ಮ ಗಂಡ ಒಂಚೂರೇನೋ, ಕಿರಿಕಿರಿನೋ, ಹೆಂಡ್ತಿನೋ, ಒಂಚೂರು ಬೇಸರ ಆಗ್ತಕ್ಕಂಥದ್ದು. ಇವತ್ತೇನು ಮಾಡಿ ಅಂದರೆ, ರಾಧಾಕೃಷ್ಣ ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಒಂದು 5 ಬಾಳೆಹಣ್ಣು ಕೊಟ್ಬಿಡಿ. ಪೂಜೆ ಮಾಡಿಸ್ಬಿಟ್ಟು ಯಾರಾದರೂ ಬಂದಿರೋರಿಗೆ 5 ಬಾಳೆಹಣ್ಣು ಹಂಚಿಬಿಡಿ. ರಾಧಾಕೃಷ್ಣರಾಗಿ ಆನಂದವಾಗಿರ್ತೀರ. ಇನ್ನು ಮೀನರಾಶಿ, ಚಂದ್ರ ನಿಮಗೆ ಪಂಚಮಾಧಿಪತಿ, ವಿಶೇಷವಾದಂಥ ಸ್ಥಾನದಲ್ಲೇ ಇದ್ದಾನೆ. ಪುತ್ರಯೋಗ, ಮಗು ಯೋಗ, ಮನೆ ಯೋಗ, ಕುಟುಂಬ ಯೋಗ, ಸ್ವಲ್ಪ ಸಂಗಾತಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗ್ತಕ್ಕಂಥದ್ದಾಗುತ್ತೆ. ಇಲ್ಲ ಸಂಗಾತಿಯಿಂದ ಏನಾದರೂ ಒಂದು ಖರ್ಚುಗಳು, ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂಥ ವ್ಯವಹಾರಗಳಲ್ಲಿ ಸ್ವಲ್ಪ ಎಳೆದಾಟ ಆಗುತ್ತೆ. ಅದರಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ವಿಘ್ನ. ಅದು ಬಿಟ್ಟಂತೆ ಯಾವುದೇ ಒಂದು ಸರ್ಕಾರಿ ಕೆಲಸ, ಕಲಾವಿದರ ಪ್ರಪಂಚ, ಷೇರು ಮಾರುಕಟ್ಟೆ, ಅಕೌಂಟೆಂಟು, ಈ ಒಂದು ಫೈನಾನ್ಷಿಯರ್ಸು, ಇವುಗಳಲ್ಲಿರ್ತಕ್ಕಂಥವರಿಗೆ ಈ ಒಂದು ಹೆಣ್ಣಿಗೆ ಸಂಬಂಧಪಟ್ಟಂಥ ಈ ಒಂದು ವ್ಯಾಪಾರ ವ್ಯವಹಾರ ಅಂದರೆ ಈ ಹೋಟೆಲು, ಥಿಯೇಟರು, ಎಂಟರ್ಟೈನ್ಮೆಂಟು, ಡಾನ್ಸು, ಮ್ಯೂಸಿಕ್ಕು, ಬ್ಯೂಟಿ ಪಾರ್ಲರು, ಗಾರ್ಮೆಂಟ್ಸ್, ಇದರಲ್ಲಿರ್ತಕ್ಕಂಥವರಿಗೆ ಅನುಕೂಲಕರವಾಗಿರ್ತಕ್ಕಂಥ ದಿನವಾಗಿರುತ್ತೆ. ಇರಲಿ, ಈ ದಿನ ಭವಿಷ್ಯ ಹೇಳ್ತಾ ಹೇಳ್ತಾ ಈ ಒಂದು ಅತಿ ಮುಖ್ಯವಾಗಿ ಈ ವಾಸ್ತು ಬಗ್ಗೆ ಹೇಳ್ತೇನೆ. ದಕ್ಷಿಣಕ್ಕೇನಾದರೂ ಮಳೆ ನೀರು ಅಂದರೆ ನೋಡಿ, ಪೂರ್ವ ಈ ರೀತಿ ಸೂರ್ಯ ಹೇಳ್ತಕ್ಕಂಥದ್ದು
ನಿಮ್ಮ ಬಲಗೈ ಕಡೆ ದಕ್ಷಿಣ ಅಂತ ಹೇಳ್ತೇವೆ. ದಕ್ಷಿಣದ ಬಾಗ್ಲು, ಬೆಂಗಳೂರು ಬಾಗ್ಲು ಅಂತಕ್ಕಂತ ಇಲ್ಲಿ ಈ ಮಳೆ ನೀರು ಬಿದ್ದತಕ್ಕಂತದ್ದು ಈ ತರ ದಕ್ಷಿಣಕ್ಕೆ ಬೀಳುತ್ತಿದೆ, ದಕ್ಷಿಣದ ಕಡೆ ಬೀಳ್ತಿದೆ. ಇಲ್ಲಿ ಉತ್ತರದ ಕಡೆ ಅಲ್ಲ, ಪೂರ್ವದ ಕಡೆ ಅಲ್ಲ, ಈ ದಕ್ಷಿಣಕ್ಕೆ ಬೀಳುತ್ತಿದೆ ಅನ್ನತಕ್ಕಂತ ಒಂದು ಇದಾದ್ರೆ 101% ಆ ಮನೆಯ ಹೆಣ್ಣು ಮಕ್ಕಳಿಗೆ ಏನಾದರೂ ಅನಾರೋಗ್ಯ, ಅದರಲ್ಲೂ ಮುಖ್ಯವಾಗಿ ಗೃಹಿಣಿಗೆ ಯೂಟ್ರಸ್ ಪ್ರಾಬ್ಲಮ್ ಏನಾದರೂ ಆಗ್ತಕ್ಕಂಥದ್ದು, ಬೈಲ್ಸ್ ಪ್ರಾಬ್ಲಮ್ಮು, ಪಾಪ ನೀವು ದುಡ್ದಿದ್ದೆಲ್ಲ ತೊಗೊಂಡು ಹೋಗಿ ಎತ್ತಿಡಬೇಕು ಅಂತ ಅನ್ಕೋತಾರೆ. ಎಷ್ಟು ಎತ್ತಿಡುತ್ತೇನೆ ಅನ್ನತಕ್ಕಂಥ ಪ್ರಯತ್ನ ಮಾಡಿದ್ರೂ ಕೂಡ ದುಡ್ಡು ನಿಲ್ಲುವುದಿಲ್ಲ. ಖರ್ಚು 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 ಖರ್ಚು. ಮನೆಯಲ್ಲಿ ಪುಟ್ಟ ಮಕ್ಕಳಿದ್ರೆ ಏನಾದರೂ ಒಂದು ಇನ್ಫೆಕ್ಷನ್ ಆಗ್ತಾ ಇರುತ್ತೆ ಅವ್ರಿಗೆ. ಥ್ರೋಟ್ ಇನ್ಫೆಕ್ಷನು, ಥೈರಾಯ್ಡು, ಟಾನ್ಸಿಲ್ ಇನ್ಫೆಕ್ಷನು, ಮೋಷನ್ ಇನ್ಫೆಕ್ಷನು, ಮಲಮೂತ್ರ ಹೋಗತಕ್ಕಂಥ ಸ್ಥಳಗಳಲ್ಲಿ, ಜನನಾಂಗಗಳ ಸ್ಥಳದಲ್ಲಿ ಏನಾದರೂ ಆ ಮಕ್ಕಳಿಗೆ ಇನ್ಫೆಕ್ಷನ್ ಆಗೋದು, ಪುಟ್ಟ ಪೆಟ್ಟು ಬೀಳತಕ್ಕಂಥದ್ದು, ಗಾಯಗಳಾಗೋದು, ಇನ್ಫೆಕ್ಷನ್ಸ್ ಆಗೋದು, ಹೆಣ್ಣು ಮಕ್ಕಳಿಗೆ ಮುಟ್ಟಿನ ತೊಂದರೆ ಕಾಣಿಸ್ಕೊಳ್ತಕ್ಕಂಥದ್ದು, ಮನೆಯ ಯಜಮಾನನಿಗೆ ಪೈಲ್ಸ್ ಪ್ರಾಬ್ಲಮ್, ಪಿಸ್ತುಲ ಪ್ರಾಬ್ಲಮ್ ಥರ ಕಾಣಿಸ್ತಕ್ಕಂಥದ್ದು, ಯಾವುದಾದ್ರೂ ಭೂಮಿ ತಗಾದೆ ಇತ್ತು ಅಂತ ಹೇಳಿದ್ರೆ ಇನ್ನಷ್ಟು ವಿಪರೀತಕ್ಕೆ ಹೋಗ್ತಕ್ಕಂಥದ್ದು, ಮನೆಯಲ್ಲಿ ಎಷ್ಟು ದುಡಿದರೂ ತಂದರೂ ಅಡಿಗೆ ನಿಲ್ಲುವುದಿಲ್ಲ, ತರಕಾರಿ ನಿಲ್ಲುವುದಿಲ್ಲ, ಮನೆಯಲ್ಲಿ ಮಾಡಿಟ್ಟಿರ್ತಕ್ಕಂಥ ಅಡಿಗೆ ಕೆಟ್ಟು ಹೋಗ್ತಕ್ಕಂಥದ್ದು, ಯಾರಾದರೂ ಬಂದಾಗ ಒಂದು ಅಡಿಗೆನೇ ಇರೋದಿಲ್ಲ, ಮಾಡಿಟ್ಟಿರ್ತಕ್ಕಂಥದ್ದು ಖಾಲಿ ಆಗಿಬಿಟ್ಟಿರ್ತಕ್ಕಂಥದ್ದು, ಮನೆಯಲ್ಲಿ ಆಗಾಗ ಪಾತ್ರೆ ಪಗಡಗಳು ಬೀಳೋದು, ಮುರಿಯೋದು, ಸೊಂಟ ಮುರಿಯೋದು, ಕಾಲಿಗೆ ಪೆಟ್ಟು, ಆಸ್ಪತ್ರೆಗೆ ಹೋಗೋದು, ಇವುಗಳ ಪ್ರಭಾವ ಕೂಡ ಕಾಣಿಸ್ಕೊತಿರುತ್ತೆ. ಸ್ವಲ್ಪ ಈ ಒಂದು ದಕ್ಷಿಣದಲ್ಲಿ ಈ ಒಂದು ಮಳೆ ನೀರು ಬೀಳ್ತಿದ್ರೆ ಇನ್ನೊಂದಿದೆ ಪ್ರಾಬ್ಲಮ್, ಅಕ್ಕಪಕ್ಕ ನೆರೆಹೊರೆಯವರಲ್ಲಿ ಏನಾದರೂ ಕಿರಿಕಿರಿ ಶುರು ಆಗುತ್ತೆ. ರೀ ನಿಮ್ಮ ಮನೆ ನೀರು ನಮ್ಮ ಮೇಲೆ ಬರುತ್ತೆ, ನಿಮ್ಮ ಮಗು ಈ ಥರ ಬಂದು ಗಲೀಜು ಮಾಡಬೇಕು, ಕಸ ತೊಗೊಬಂದು ಹಾಕ್ಬಿಟ್ಟು ಹೋದ್ರಿ, ಈ ಥರ ಏನಾದರೂ ಒಂದು ಕಿರಿಕಿರಿಗಳು ಮೇಲಿಂದ ಮೇಲೆ ಬೀಳತಕ್ಕಂಥದ್ದಾಗುವುದು, ಅಂಥ ಕಲಹಗಳ ಬಹುದೊಡ್ಡ ಛಾಯೆ ಮನೆಯ ಮೇಲೆ ಬೀಳತಕ್ಕಂಥದ್ದು. ಎಚ್ಚರಿಕೆ ಇರಲಿ. ಈ ಒಂದು ದಕ್ಷಿಣ ದಿಕ್ಕಿನ ಈ ಒಂದು ಮಳೆ ಭಾವ ಹೇಳ್ತಾ ಹೇಳ್ತಾ ಇವತ್ತೊಂದು ವಿಶೇಷವಾದಂಥ ಮನೆ ಮದ್ದು ಹೇಳ್ತೇನೆ ಅಂತ ಹೇಳ್ತೆ. ಮಕ್ಕಳಿಗೆ ತುಂಬ ಅದ್ಭುತ, ಬೆಳೆಯುವ ಮಕ್ಕಳಿಗಂತೂ ತುಂಬ ತುಂಬ ಅದ್ಭುತವಾದಂಥ ವಸ್ತು ಮನೆ ಮದ್ದು ಇದು ಅಂತ. ಇನ್ನೇನೂ ಅಲ್ಲ, ಬಾಳೆಹಣ್ಣು. ಹೌದು, ಈ ಬಾಳೆಹಣ್ಣನ್ನು ದಿನನಿತ್ಯ ಸೇವಿಸುವುದರಿಂದ ಮಕ್ಕಳ ಜ್ಞಾಪಕ ಶಕ್ತಿಗೆ ತುಂಬ ಅಭಿವೃದ್ಧಿ. ನೋಡಿ, ಆ್ಯಪಲ್ ಎ ಡೇ ಕೀಪ್ಸ್ ಎ ಡಾಕ್ಟರ್ ಅವೇ ಅಂತ ಹೇಳ್ತಿರ್ತವೆ. ಆ್ಯಪಲ್ಗಿಂತ ಎರಡು ಪಟ್ಟು ವಿಟಮಿನ್ಸ್ ಇರತಕ್ಕಂಥ ಏಕೈಕ ಹಣ್ಣು. ಬರೀ ಆ್ಯಪಲಲ್ಲೇ ಇದೆ ಅನ್ಕೋಬೇಡಿ, ಅವ್ರ ಅಣ್ಣ ಬಾಳೆಹಣ್ಣಲ್ಲೂ ಇದ್ದಾನೆ ಅನ್ನತಕ್ಕಂಥದ್ದು. ಅತಿ ಮುಖ್ಯವಾಗಿ ತುಂಬ ಸುಸ್ತಾಗ್ತಿದೆ, ಏನು ಮಾಡ್ತಾರೆ ಗೊತ್ತರ, ಕೆಲವರು ಥಟ್ ಅಂತ ಒಂದು ಕಾಫಿ ತೊಗೋತಾರೆ, ಒಂದು ಟೀ ತೊಗೋತಾರೆ. ವೈ ಟು ಗೆಟ್ ಅಡಿಕ್ಟ್? ಕೊಫೇನ್ಗೆಲ್ಲ ಯಾಕೆ ಅಡಿಕ್ಟ್ ಆಗ್ತೀರಾ? ಒಂದು ಬಾಳೆಹಣ್ಣು ತಿನ್ನಿಸಿ. ಡ್ರಿಂಕ್ಸ್ ಅಭ್ಯಾಸ ತುಂಬ ಇದೆ ಅಂದ್ಕೊಳ್ಳಿ ಕೆಲವರಿಗೆ, ಅಷ್ಟೊತ್ತಾದರೂ ಹೋಗಿ ಕುಡಿತಾರೆ ಅಂತಕ್ಕಂಥದ್ದು, ಅವ್ರು ಥಟ್ ಅಂತ ಒಂದು ಎರಡು ಬಾಳೆಹಣ್ಣು ತಿನ್ನಿಸ್ಬಿಡಿ. ಕುಡಿದಿಲ್ಲ ಅಂದರೆ ಅವ್ರಿಗೊಂಥರ ಡ್ರೌಸಿನೆಸ್, ಒಂಥರ ಕಿಕ್ಕು, ಏನೋ ಒಂಥರ ಮಂಕ್ ಆಗ್ತಾರೆ. ಅವ್ರಿಗೆ ಇಮ್ಮಿಡಿಯೇಟ್ ಒಂದು ಎರಡು ಬಾಳೆಹಣ್ಣು ತಿನ್ನಿಸ್ತಕ್ಕಂಥದ್ದು ಮಾಡಿ, ಆ ಹೊಟ್ಟೆ ತುಂಬಿಡುತ್ತೆ, ಆ ಡಿಪ್ರೆಷನ್ ಹೋಗುತ್ತೆ, ಆ ಸುಸ್ತು ಹೋಗುತ್ತೆ. ಅತಿ ಮುಖ್ಯವಾಗಿ ಡಿಪ್ರೆಷನ್ ಒಂಥರ, ಕೆಲವರು ಉಲ್ಲಾಸನೇ ಇಲ್ಲ, ಏನೋ ಬೋರ್ ಹೋಗಿ ಸರ್ ಬೆಳ್ಳಂ ಬೆಳಿಗ್ಗೆನೆ ಕೆಲಸ, ಏನ್ರಿ ಇದು, ಏನೋ ಬೇಜಾರು. ಅವ್ರಿಗೆ ಏನು ಮಾಡಿ ಗೊತ್ತಾ, ಥಟ್ ಅಂತ ಒಂದು ಬಾಳೆಹಣ್ಣು ತಿನ್ನಿಸಿ ನೋಡಿ ಅವರಲ್ಲಿ ಆ ಒಂದು ಶಕ್ತಿ ಯಾವ ಥರ, ಅವ್ರ ಮೈಂಡು, ದೇಹ, ಬುದ್ಧಿ ಎಲ್ಲೋ ಒಂಥರ ಕಿಕ್ ಹೊಡೆದಂಥ ಒಂದು ಭಾವ ಆಗ್ತಕ್ಕಂಥದ್ದಾಗುತ್ತೆ. ಇನ್ನು ಅಲ್ಸರಿಗೆ ರಾಮಬಾಣ, ಹೊಟ್ಟೆ ಹಸಿವಿಗೆ ರಾಮಬಾಣ, ನಿದ್ರೆಗಂತೂ ಇನ್ನೂ ರಾಮಬಾಣ. ರಾತ್ರಿ ಊಟ ಆದಮೇಲೆ ಒಂದು ಬಾಳೆಹಣ್ಣು, ಕೆಂಪು ಕಲ್ಲು ಸಕ್ಕರೆ ಹಾಕಿರ್ತಕ್ಕಂಥ ಒಂದು ಲೋಟ ಬಿಸಿ 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 ಹಾಲು ಕುಡಿದ್ ನೋಡಿ, ಕುಡಿದ್ ಸ್ವಲ್ಪದ್ಗೆಲ್ಲ ಒಳ್ಳೆ ನಿದ್ದೆ ಮಾಡಿಬಿಟ್ಟಿರ್ತೀರ. ಏನೂ ನಿದ್ದೆ ಜಾಸ್ತಿ ಬೇಕು, ಎರಡು ಬಾಳೆಹಣ್ಣು ತಿನ್ನಿ. ಇನ್ನೂ ಬೇಕು, ಮೂರು ಬಾಳೆಹಣ್ಣು ತಿನ್ನಿ, ಒಂದು ದೊಡ್ಡ ಲೋಟದಲ್ಲಿ ಹಾಲು ಕುಡೀರಿ, ನೋಡಿ ಒಳ್ಳೆ ನಿದ್ದೆ. ಅದಕ್ಕೆ ಗುರುಗಳಾದವ್ರು ನಾವು ಚೆನ್ನಾಗಿ ಹಾಲು ಕುಡಿದ್ಬಿಟ್ಟು ಒಂದು ಬಾಳೆಹಣ್ಣು ತಿಂದು ಮಲ್ಕೋಬಿಡೋದು, ಅಪ್ಪ ಒಳ್ಳೆ ಆರಾಮಾಯಿತು ಅನ್ನತಕ್ಕಂಥದ್ದು. ಇನ್ನೊಂದು ಗೊತ್ತಿದೆಯಾ, ದಿನಕ್ಕೆ ಎರಡು ಬಾಳೆಹಣ್ಣು ತಿಂದರೆ ಒಂದು ಗಂಟೆ ಎಕ್ಸಸೈಸ್ ಮಾಡಿದಂಥ ಶಕ್ತಿ ಎರಡು ಬಾಳೆಹಣ್ಣಲ್ಲಿ ಬರುತ್ತೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅಷ್ಟು. ಒಂದು ಸೊಳ್ಳೆ ಕಚ್ಚಿದ್ರೆ ಈ ಬಾಳೆಹಣ್ಣಿನ ಸಿಪ್ಪೆ ತೊಗೊಂಡು ಆ ಇರಿಟೇಷನ್ ಉಜ್ಜಿ ನೋಡಿ, ಪಾದಗಳು ಹೊಡಿತಿದೆ ಆ ಬಾಳೆಹಣ್ಣು ಸಿಪ್ಪೆನಲ್ಲಿ ಉಜ್ಜಿ ನೋಡಿ,
ಮುಖದಲ್ಲಿ ಮೊಡೆಗಳು ಆಯಿಲ್ ಫೇಸ್ ಆಗ್ತಿದೆ. ಬಾಳೆನ ತಿಪ್ಪೆ ತಗೊಂಡು ಹೋಜಿ ನೋಡಿ ಎಷ್ಟು ಒಂದು ಬದಲಾವಣೆ ನಿಮ್ಮ ಜೀವನದಲ್ಲಿ ಆಗ್ತಕ್ಕಂಥದ್ದು, ಬೆನಿಫಿಟ್ ಆಗ್ತಕ್ಕಂಥದ್ದು. ಅದರಲ್ಲೂ ಹೈ ಬಿ ಪಿ ಇರೋರು ಒಂದು ಬಾಳೆಹಣ್ಣು ಡೈಲಿ ತಿನ್ನಲೇಬೇಕಪ್ಪ, ಇಮ್ಮಿಡಿಯೇಟ್ ಲೋ ಬಿ ಪಿಗೆ ತಂದಿಡುತ್ತೆ. ಇರಲಿ, ಇನ್ನಷ್ಟು ಮಾತುಕತೆ, ಸೋಮವಾರ ಬಂದು ಮಾತಾಡೋಣಂತೆ. ಒಳ್ಳೆಯದಾಗಲಿ. ಖುಷಿ, ನಿಜಕ್ಕೂ ಬಾಳೆಹಣ್ಣಲ್ಲಿ ಇಷ್ಟೆಲ್ಲ ಒಂದು ವಿಶೇಷತೆ ಇದೆ ಅಂತ ನಮಗಂತೂ ತಿಳಿದಿರಲಿಲ್ಲ. ಅದಕ್ಕೆ ಅನ್ಸುತ್ತೆ ನಮ್ಮ ಹಿರಿಯರು ಊಟ ಆದ ನಂತರ ಬಾಳೆಹಣ್ಣನ್ನು ಕಡ್ಡಾಯವಾಗಿ ತಿಂತಿದ್ರು ಅಂತ. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಒಳ್ಳೆಯ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ತೆ ಶಂಕರ್. ವೀಕ್ಷಕರೇ, ಹೊರಡ್ತಾಯಿದ್ದೀವಿ. ಮತ್ತೆ ಸಿಗೋಣ ಸೋಮವಾರ ಬೆಳಗ್ಗೆ ಸರಿಯಾಗಿ 8 ಗಂಟೆಗೆ ಓಂಕಾರ ಕಾರ್ಯಕ್ರಮದಲ್ಲಿ. ಹೋಗಿ ಬರ್ತೀವಿ. ನಮಸ್ಕಾರ.